ನಮಸ್ಕಾರ, ನಾನು ಕೆಜೆಹಳ್ಳಿ ಸುರೇಶ್. ಖಾರ ಪ್ರಶ್ನೆ ನೇರ ಉತ್ತರ, ಇದು ಮಂಥನ. ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೋಸ್ಕರ ಟಿ ಕೆ ತ್ಯಾಗರಾಜ್ ಅವರು ಬಂದಿದ್ದಾರೆ. ಇವರು ಸಾಮಾಜಿಕ ಕಳಕಳಿ ಉಳ್ಳಂತಹ ಜನಪರ ಕಾಳಜಿ ಉಳ್ಳುವಂಥ ವ್ಯಕ್ತಿಗಳು ಮತ್ತು ಪತ್ರಕರ್ತರು. ಲಂಕೇಶ್ ಅವರ ಪತ್ರಿಕೆಯಲ್ಲಿ ಸುಮಾರು ವರ್ಷಗಳ ಕಾಲ ಜನಪರವಾಗಿ ದುಡಿದಂಥ ಅಪರೂಪದ ವ್ಯಕ್ತಿಗಳು ಇವರು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಬನ್ನಿ, ಅವ್ರನ್ನ ವೆಲ್ಕಮ್ ಮಾಡಿಕೊಂಡು ಕಾರ್ಯಕ್ರಮ ಶುರು ಮಾಡೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಕಾರ್ಯಕ್ರಮದ ಪ್ರಾರಂಭದಲ್ಲಿ ನಿಮಗೆ ನೇರವಾಗಿ ಕೇಳ್ತೇನೆ. ಇವತ್ತು ಸರ್ಕಾರ ಮಾಧ್ಯಮಗಳ ಮೇಲೆ ಕಡಿವಾಣ ಹಾಕುವಂತಹ ಪ್ರಯತ್ನ ಮಾಡ್ತಾ ಇದೆ, ಕಡಿವಾಣ ಹಾಕುವ ನಿರ್ಧಾರ ಮಾಡಿದೆ, ಈ ಬಗ್ಗೆ ಏನು ಹೇಳ್ತೀರಾ? ಮಾಧ್ಯಮಗಳಿಗೆ ಕಡಿವಾಣ ಹಾಕೋದು ಅಂದರೆ ತಪ್ಪೇ, ಅದು ಅದರಲ್ಲಿ ಅನುಮಾನವೇ ಇಲ್ಲ. ಯಾವುದೇ ಸ್ವಾತಂತ್ರ್ಯವನ್ನು ಹತ್ತಿಕ್ಕುವ ಪ್ರಯತ್ನ ಒಳ್ಳೆಯದಲ್ಲ, ಒಳ್ಳೆ ಬೆಳವಣಿಗೆ. ಅದೇ ರೀತಿ ಮಾಧ್ಯಮಗಳು ಕೂಡ ಇನ್ನೊಬ್ಬರ ಸ್ವಾತಂತ್ರ್ಯವನ್ನು ಹತ್ತಿಕ್ಕುವಂಥ ಕೆಲಸ ಕೂಡ ಒಳ್ಳೇದಲ್ವಾ? ಒಳ್ಳೇದು ಅಲ್ಲ ಅಲ್ವಾ? ಅಲ್ಲ, ಖಂಡಿತ ಅಲ್ಲ. ಯಾಕೆಂದರೆ ಇವತ್ತು ಎಲೆಕ್ಟ್ರಾನಿಕ್, ಇವತ್ತೇನು ಮಾಧ್ಯಮಗಳು ಹೇಳ್ಕೊಳ್ತಿದ್ದಾವೆ ಮಾಧ್ಯಮಗಳನ್ನ ಹತ್ತಿಕ್ಕುವ ಪ್ರಯತ್ನ ತುಂಬ ತಪ್ಪು ಅನ್ನೋದು ಹೇಗೆ ಹೇಳ್ತಿದ್ದಾವೋ, ಅದೇ ರೀತಿ ಇನ್ನೊಬ್ಬರಿಗೂ ಕೂಡ ಒಂದು ಸ್ವಾತಂತ್ರ್ಯ ಇರುತ್ತೆ ಅನ್ನೋದು ಕೂಡ, ಇನ್ನೊಬ್ಬರು ವೈಯಕ್ತಿಕ ಅಭಿವ್ಯಕ್ತಿಯನ್ನು ಕೆದಕುವಂಥದ್ದು, ಅದು ಕೂಡ ತಪ್ಪು ಅಲ್ವಾ? ಶೇಕಡ 100% ಸರಿ. ಯಾಕೆಂದರೆ ವಿದ್ಯುನ್ಮಾನ ಮಾಧ್ಯಮ, ಎಸ್ಪೆಷಲಿ ಖಾಸಗಿ ಟಿ ವಿ ವಾಹಿನಿಗಳು, ಇವತ್ತು ಏನಾಗಿದೆ ಅಂದರೆ ಖಾಸಗಿ ಬದುಕಿಗೆ ತಲೆ ಹಾಕೋದಕ್ಕೆ ಮೂಗು ತುರಿಸೋ ಕೆಲಸ ಮಾಡ್ತಾ ಇದ್ದಾರೆ. ಗಂಡ ಹೆಂಡತಿ ಜಗಳನ್ನು ಕೂಡ ಇವತ್ತು ಟಿ ವಿನಲ್ಲಿ ಕಾಣಿಸ್ಕೊಳ್ಳುವಂಥದ್ದು, ಯಾರೋ ಪ್ರೇಮಿಗಳು ಬಂದರೆ ಓಡು ಬಂದರು ಅಂಥೇಳಿ ಅದೊಂದು ದಿನ ಪೂರ್ತಿ ತೋರಿಸುವಂಥದ್ದು, ಅವರು ಓಡು ಬಂದರೋ ಬಸ್ಸಲ್ಲಿ ಬಂದರೋ ಹೇಗೆ ಬಂದರೋ, ಬಟ್ ಅದು ಯಾರಿಗೂ ಸಂಬಂಧಪಡದಂತಹ ಖಾಸಗಿ ವಿಷಯ. ಖಾಸಗಿಯನ್ನು ಖಾಸಗಿಯಾಗೇ ಇಡಬೇಕಾಗಿತ್ತು. ಮತ್ತು ಎಷ್ಟು ಅಸಹ್ಯವಾಗಿ ನೋಡಿದ್ರೆ ಮಕ್ಕಳನ್ನ ಕೂರಿಸ್ಕೊಂಡು ಟಿ ವಿ ನೋಡೋಕ್ಕಾಗೋದಿಲ್ಲ. ಯಾವುದೋ ಒಬ್ಬ ಮಂತ್ರಿ ಒಂದು ಅನೈತಿಕ ಚಟುವಟಿಕೆಯಲ್ಲಿ ತೊಡಗಿದ್ದ ಅಂದರೆ ಅದು ಅನೈತಿಕ ಅನ್ನೋದು ರೇಪ್ ಆಗಿ ಕಂಪ್ಲೇಂಟ್ ಆದಾಗ ಮಾತ್ರ ಅದು ಅನೈತಿಕ ಆಗ್ತದೆ. ಗಂಡು ಹೆಣ್ಣಿನ ಖಾಸಗಿ ಸಂಬಂಧ, ಅದು ಮಿನಿಸ್ಟರ್ ಇರ್ಬೋದು, ಒಬ್ಬ ರೈಟರ್ ಇರ್ಬೋದು, ಒಬ್ಬ ಆಟಗಾರ ಇರ್ಬೋದು, ಒಬ್ಬ ಜರ್ನಲಿಸ್ಟ್ ಇರ್ಬೋದು, ನಾನೇ ಇರ್ಬೋದು, ಅನೈತಿಕ ಅದು ಸಮಾಜ ಹಾಕ್ಕೊಂಡಂತಹ ಒಂದು ಕಟ್ಟುಪಾಡದು. ನೈತಿಕ ಅನೈತಿಕ ಡಿಬೇಟೇಬಲ್ ಇಶ್ಯೂ, ಅದು ಯಾವುದು ನೈತಿಕ ಯಾವುದು ಅನೈತಿಕ ಅಂತ. ಗಂಡು ಹೆಣ್ಣಿಗೆ ಯಾವಾಗ ಬೇಕಾದರೂ ಪ್ರೇಮ ಅಂಕರಿಸ್ಬೋದು, ಅದನ್ನು ಹೇಳೋಕ್ಕಾಗಲ್ಲ, ಯಾರೂ ನಿರ್ಬಂಧಿಸಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಒಂದು ಹೆಣ್ಣಿನ ಮೇಲೆ ಅದಕ್ಕೆ ಒಂದು ಅವಳ ಅನುಮತಿ ಇಲ್ಲದೆ ಇದು ಮಾಡ್ತಾರಲ್ಲ ಅತ್ಯಾಚಾರ, ಅದು ಮಾತ್ರ ಇಲ್ಲಿ ಸುದ್ದಿ ಆಗ್ಬೋದಿತ್ತು. ಇದು ಯಾರೋ ಎಲ್ಲೋ ಒಂದು ಕಡೆ ಹಿಡನ್ ಕ್ಯಾಮ್ರಾ ಇಡೋದು, ಅದು ವ್ಯಾಪಾರಿ ಮನೋಧರ್ಮದಿಂದ ಹುಟ್ಟುಕೊಂಡಿರುವಂಥದ್ದು. ಸಂಬಂಧಗಳಿಗೆ ಬೆಲೆ ಇಲ್ಲ. ಅದು ಮಂತ್ರಿ ಇರ್ಬೋದು, ಇನ್ನೊಂದಿರ್ಬೋದು, ಮಂತ್ರಿಯ ಜೊತೆ ಲಾಭ ಪಡೆಯೋದಕ್ಕಾಗಿ ಯಾರೋ ಮಾಡಿರುವಂಥ ಒಂದು ಪಿತೂರಿ ಇರ್ಬೋದು, ಅದು ಅಷ್ಟು ದೊಡ್ಡ ಇಶ್ಯೂ ಆಗಬಾರ್ದಿತ್ತು. ಅದು ಅದು ನನಗೆ ರಾಮದಾಸ್ ಪ್ರಕರಣ ಇರ್ಬೋದು, ಇತ್ತೀಚೆಗೆ ಮೇಟಿ ಪ್ರಕರಣ ಇರ್ಬೋದು, ಹೀಗೆ ನಾನು ಇತ್ತೀಚೆಗೆ ನೋಡಿದ್ದು ತೀರಾ ಖಾಸಗಿ ವಿಷಯಗಳು ಇಷ್ಟೊಂದು ಸಾರ್ವತ್ರೀಕರಣಗೊಂಡು ಅದೊಂದು ಇಂಟರ್ನ್ಯಾಷನಲ್ ಕ್ರೈಸಿಸ್ ಅನ್ನೋ ಬಿಂದು. ಇದೀಗ ಸರ್ಕಾರ ಸದನದಲ್ಲಿ ಈ ವಿಷಯವನ್ನು ತುಂಬ ಗಂಭೀರವಾಗಿ ತೆಗೆದುಕೊಂಡು ಸರ್ವಾನುಮತದೊಂದಿಗೆ ಮಾಧ್ಯಮಗಳ ಈ ನೀತಿಗೆ ಕಡಿವಾಣ ಹಾಕಬೇಕು ಅನ್ನುವಂಥ ನಿರ್ಧಾರಕ್ಕೆ ಬಂದಿದೆ. ಯಾಕೆ ಹಿಂಗೆ ಅಂತ, ಯಾಕೆ ಈ ನಿರ್ಧಾರಕ್ಕೆ ಬಂತು, ಮತ್ತು ಈ ಅಂತ ತಲುಪಿದೆಯಾ? ಅಲ್ಲ, ಏನಾಗುತ್ತೆ ಅಂದರೆ, ಇದಕ್ಕೆ ನಿಮ್ಮ ಅಭಿಪ್ರಾಯ ಏನು ಈ ವಿಚಾರ? ಏನಂದರೆ, ಈಗ ಪ್ರೆಸ್ ಕೌನ್ಸಿಲ್ ಅಂತ ಹೇಳಿದೆ, ಪ್ರೆಸ್ ಕೌನ್ಸಿಲ್ ಆಫ್ ಇಂಡಿಯಾ ಅಂತ ಹೇಳಿದೆ, ಅದು ಹಲ್ಲಿಲ್ಲದ ಒಂದು ಸಂಸ್ಥೆ, ಅದೇನು ಮಾಡೋಕ್ಕಾಗಲ್ಲ, ಒಂದು ಚೀಮಾರಿ ಅಂತ ಹಾಕ್ತಾರೆ, ಮುಗಿಸ್ಬಿಡ್ತಾರೆ. ಹಿಂದೆ ಕೂಡ 1996-97 ಇರಬೇಕು, ಜೆ ಎಚ್ ಪಟೇಲ್ ಕೂಡ ಮಾಧ್ಯಮ ಆಯೋಗ ಅಂತ ಮಾಡಕ್ಕೆ ಹೊರಟಿದ್ರು. ಅದು ಪತ್ರಿಕೆಗಳು ಮಿಸ್ಯೂಸ್ ಮಾಡ್ಕೊಳ್ತಾ ಇದ್ದಾವೆ ಅನ್ನೋದಕ್ಕಾಗಿ. ಮಿಸ್ಯೂಸ್ ಯಾವಾಗ ಅಂತ ಈಗ ಪ್ರಶ್ನೆ ಬರ್ತದೆ, ಯಾರದನ್ನು ನಿರ್ಧರಿಸಬೇಕಾದಂಥದ್ದು ಅಂತ. ಇವತ್ತು 96-97 ಸಂದರ್ಭ ಯಾವುದು ಅಂತ ನನ್ನದೇ ಅಂತ ಹೇಳ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ, ಭಾವಿಸಿದ್ದೇನೆ. 96-97 ಇರಬೇಕು. ಶಾಸಕಿಯರ ಕಾಲಹರಣ ಅಂತ ಒಂದು ವರದಿ ಪ್ರಕಟ ಆಗಿತ್ತು, ನನ್ನ ವಿರುದ್ಧ ಹಕ್ಕುಚ್ಯುತಿ ಮಂಡಿಸಿದ್ರು, ವಿಧಾನಸಭೆಯಲ್ಲಿ ಭಾಳ ಕೋಲಾಹಲ ಆಯಿತು, ಬಂಧಿಸಬೇಕು ಅಂತ ಮಾಡಿದ್ರು, ಕ್ಷಮೆ ಕೇಳಬೇಕು ಅಂತ ಮಾಡಿದ್ರು, ಚೀಮಾರಿ ಹಾಕಬೇಕು ಅಂತ ಮಾಡಿದ್ರು. ಚರ್ಚೆಯಾಗಿ ಕೊನೆಗೂ ಅವರಿಗೆ ಗೆಲ್ಲಕ್ಕಾಗಿಲ್ಲ. ನಮ್ಮ ವಕೀಲರು ಕೂಡ ಸಮರ್ಥವಾಗಿ ಮಂಡಿಸಿರೋದ್ರಿಂದ ಇದು ಹಕ್ಕುಚ್ಯುತಿ ವ್ಯಾಪ್ತಿಗೆ ಬರೋದಿಲ್ಲ ಅಂತ ಹೇಳಿದ್ರು. ವಿಚಿತ್ರ ಅಂದರೆ, ಹಿಂದಿನ ವಾರದವರೆಗೂ ವಾಟಾಳ್ ನಾಗರಾಜನ್ನು ನಮ್ಮ ಪತ್ರಿಕೆಯಲ್ಲಿ ಖಂಡ ಮಾಡಿದ್ದು, ಏಕೈಕ ವ್ಯಕ್ತಿ ವಾಟಾಳ್ ನಾಗರಾಜ್ ನಮ್ಮ ಪತ್ರಿಕೆಯ ನಿಲುವನ್ನು ಸಮರ್ಥಿಸ್ಕೊಂಡ್ರು. ನಿಲುವನ್ನು ಸಮರ್ಥಿಸ್ಕೊಳ್ಳೋದು ಇನ್ ದ ಸೆನ್ಸ್, ಸರಿ ಅನ್ನುವ ಅರ್ಥದಲ್ಲೇ ಅಲ್ಲ, ಇದು ಹಕ್ಕುಚ್ಯುತಿಗೆ ಬರೋದಿಲ್ಲ, ನೀವು ಮಾನನಷ್ಟ ಮೊಕದ್ದಮ್ಮೆ ಹಾಕೊಳ್ಳಿ ಅಲ್ಲ. ಅದೇ ರೀತಿ ಶಾಸಕರು ಕೂಡ ನಮ್ಮನ್ನು ಪ್ರಶ್ನಿಸಬಾರ್ದು ಅನ್ನೋದು ಕೂಡ ಸರಿಯಲ್ಲ. 100% ಪ್ರಶ್ನಿಸಬಾರ್ದು ಅನ್ನೋದು ಸರಿಯಲ್ಲ. ಯಾರು ಪ್ರಶ್ನಿಸಬಾರ್ದು ಅಂತ ನೀವು ಹೇಳಿ ನನಗೆ? ಈಗ ವಿಧಾನಸಭೆಯಲ್ಲಿರುವಂತಹ ಶಾಸಕರು, ವಿಧಾನಸಭೆ ಸದಸ್ಯರನ್ನು ಪಡೆದಿರುವಂತವ್ರು ಕೂಡ ನೀವು ನಮ್ಮ ಬಗ್ಗೆ ಬರೆಯೋದಕ್ಕೆ ನೀವು ನಮ್ಮ ಬಗ್ಗೆ ಬರೀಬಾರ್ದು, ಅದು ತಪ್ಪೇ. ಆದ್ರೆ ಅದು ಖಾಸಗಿ ಬದುಕಿಗೆ ಇವರು ಇಂಟರ್ಫಿಯರ್ ಆದಾಗ ತಪ್ಪಾಗ್ತದೆ.
ಖಾಸಗಿ ಬದುಕಿಗೆ. ಆ ಟೈಮಲ್ಲಿ ಏನು ಮಾಡಿದ್ರು, ಪಟೇಲ್ ಇವರೆಲ್ಲ ಸೇರಿಕೊಂಡು ಕಡಿವಾಣ ಹಾಕಕ್ಕೆ ನೋಡಿದ್ರು, ಮಾಧ್ಯಮ ಆಯೋಗ ಅಂತ ಮಾಡಬೇಕು ಅಂದರೆ ಎಮರ್ಜೆನ್ಸಿಗೆ ಮತ್ತೆ ತುರ್ತು ಪರಿಸ್ಥಿತಿಗೆ ಹೋಗುವಂಥದ್ದು. ಇಂದಿರಾ ಗಾಂಧಿ ಕಾಲದಲ್ಲಿ ಏನಾಯಿತು, ಆ ಥರ ಮಾಡುವಂಥ ಒಂದು ದುಷ್ಟ ಪ್ರಯತ್ನ ನಡೀತು. ಶಾಸಕರನ್ನ ಕೇಳಬಾರ್ದು ಅನ್ನೋದಲ್ಲ, ಅದು ಶಾಸಕರನ್ನ ಕೇಳಬಾರ್ದು ಅಂತ ಮನೋಧರ್ಮ ಯಾಕೆ ಬಂದಿದೆ ಅಂದರೆ, ಇಲ್ಲಿಟ್ರೇಟ್ಸ್ ಇರೋದ್ರಿಂದ. ಅಲ್ಲಿ ಇಲ್ಲಿಟ್ರೇಟ್ಸ್ ಅಂತ ಹೇಳಿದ್ರೆ ನಾನು ಅವರೇನು ಬಿ ಎ ಎಮ್ ಎ ಓದ್ದವರು ಅನ್ನುವ ಅರ್ಥದಲ್ಲ, ಅವರು ಬಿ ಎ ಓದಿರ್ಬೋದು, ಎಮ್ ಎ ಓದಿರ್ಬೋದು, ಡಬಲ್ ಡಿಗ್ರಿ ಡಾಕ್ಟ್ರೇಟ್ ಏನೇ ಪಡೆದಿರ್ಬೋದು, ಅವರ ತಲೆಯಲ್ಲಿ ನಾಲ್ಕು ಅಕ್ಷರ ಇಲ್ಲದಿರುವಂಥವ್ರು ಇದ್ದಾರೆ. ಇವತ್ತು ರಿಯಲ್ ಎಸ್ಟೇಟ್ ಮಾಫಿಯಾ, ಲಿಕ್ಕರ್ ಮಾಫಿಯಾ, ಅದೇನು ಯಾವ್ಯಾವುದೋ ದಂಧೆ ಮಾಡ್ತಾ ಇದ್ದಂಥವ್ರೆಲ್ಲ ಜನಪ್ರತಿನಿಧಿಗಳಾಗಿದ್ದಾರೆ. ರಾಜಕೀಯ ಪಕ್ಷಗಳೇ ಇದಕ್ಕೆ ಕಾರಣ ಆಗಿರುವಂಥದ್ದು. ಅದನ್ನು ಪ್ರಶ್ನಿಸೋದು ತಪ್ಪು. ಮೊದಲಾದರೆ ಈ ಥರದ ಸಮಸ್ಯೆಗಳು ಉದ್ಭವ ಆಗ್ತಾ ಇರಲಿಲ್ಲ, ಯಾಕಂದರೆ ಅಭ್ಯರ್ಥಿಗಳನ್ನು ಸಾಮಾನ್ಯವಾಗಿ ಅವನ ಯೋಗ್ಯತೆಯನ್ನು ಆಧರಿಸಿ ಕೊಡ್ತಾ ಇದ್ರು. ಇವತ್ತು ಜಾತಿ ಪ್ರಧಾನ ಪಾತ್ರ ವಹಿಸಿದೆ. ಅಲ್ಲಿ ನಮಗೆ ಗೊತ್ತಿರುತ್ತೆ ಇವನು ಶಾಸಕನಾಗಲಿಕ್ಕೆ ನಾಲಾಯಕ ಅಂತ ಗೊತ್ತಿರುತ್ತೆ, ಅಂಥವನಿಗೆ ಟಿಕೆಟ್ ಕೊಟ್ಟಿರ್ತಾರೆ. ಜಾತಿ ಬಲ, ಒಬ್ಬ ಒಕ್ಕಲಿಗ ಅನ್ನೋದಕ್ಕಾಗಿ ಅವನ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಒಕ್ಕಲಿಗನನ್ನು ನೋಡಿ, ಒಕ್ಕಲಿಗರಲ್ಲಿ ಯಾರು ಅತಿ ದೊಡ್ಡ ಕಳ್ಳ ಅವನನ್ನು ನೋಡಿಕೊಟ್ಟಿರ್ತಾರೆ. ಲಿಂಗಾಯತೆಯಲ್ಲಿ ಅಲ್ಲಿ ಹೆಚ್ಚು ದುಡ್ಡು ಮಾಡಿದವನು ಯಾರಿದ್ದಾರೆ ಅವನಿಗೆ ಕೊಟ್ಟಿರ್ತಾರೆ. ಹೀಗೆ ಜಾತಿಯೇ ಪ್ರಧಾನವಾಗಿ ಹೇಳಿ. ಓಕೆ ಓಕೆ, ಈ ನಡುವೆ ಈಗ ಪತ್ರಕರ್ತರು ಅನ್ನೋ, ಮೊದಲು ಒಂದು ಕಾಲದಲ್ಲಿ ಪತ್ರಕರ್ತರು ಅಂದರೆ ಸಾಹಿತಿಗಳು ಅಂದರೆ ಒಂದು ಬ್ಯಾಗ್ ನೇತಾಕೊಂಡು ಪೆನ್ ಹಿಡ್ಕೊಂಡು ಸರಳವಾಗಿ ಸಮಾಜದ ಪರ್ವ ಕೆಲಸ ಮಾಡೋರು ಅನ್ನೋ ಥರದ್ದು ವಾತಾವರಣ ಇತ್ತು, ಅದು ಹಾಗೇ ಇರಬೇಕು ಅಂತಲ್ಲ. ಆದರೆ ಇವತ್ತು ಪತ್ರಕರ್ತರು ಕೂಡ ಕೋಟ್ಯಾಧಿಪತಿಗಳಾಗುವ ಅಂತ ಬಂದಿದ್ದಾರೆ, ಕೋಟ್ಯಾಧಿಪತಿಗಳು ಕೂಡ ಆಗಿದ್ದಾರೆ ಅನ್ನೋವಂಥದ್ದು. ಅದು ಏನಾಗಿದೆ, ಸಮಸ್ಯೆ ಏನಾಗಿದೆ ಅಂದರೆ, ನಾನೊಂದು ಆಪರೇಷನ್ ಸ್ಯಾಂಡಲ್ ಫಾಕ್ಸ್ ಅಂತ ನನ್ನೊಂದು 2006 ನನ್ನೊಂದು ಪುಸ್ತಕ ಬಂತು, ಅದರಲ್ಲಿ ಎರಡು ಲೇಖನ ಪತ್ರಕರ್ತರಿಗೆ ಸಂಬಂಧಪಟ್ಟಿದ್ದೇ ಆಗಿತ್ತು, ಅವ್ರು ಹೇಗೆ ಡೀಲ್ಗಳನ್ನು ನಡೆಸ್ತಾರೆ ಅಂತ. ನಾನು ಬಂದಂಥ ದಿನಗಳು ಆದರ್ಶದ ದಿನಗಳು, ಸಮಾಜವನ್ನು ಪರಿವರ್ತನೆ ಮಾಡಬಹುದು ಅನ್ನುವ ಭ್ರಮೆನಲ್ಲಿ. ಇವತ್ತು ಪರಿವರ್ತನೆ ಮಾಡೋಕ್ಕಾಗಿಲ್ಲ, ಆಗೋದೂ ಇಲ್ಲ, ಆ ಥರ ಪರಿಸ್ಥಿತಿ ಇದೆ. ಆಗ ಒಂದು, ಅದು ಬಹುಶಃ ಬ್ರಾಹ್ಮಣರೇ ಪತ್ರಿಕೆಗಳ ಹಿಡಿತದಲ್ಲಿದ್ದರು, ಹಿಡಿತ ಇಟ್ಟುಕೊಂಡಿದ್ರು ಅಂತ ವಾದ ಇದೆ, ಅದು ನಿಜನೂ ಕೂಡ. ಆದರೆ ಈ ಮಟ್ಟದ ಕರಪ್ಷನ್ ಏನೂ ಇರಲಿಲ್ಲ ಅಲ್ಲಿ. ಅಲ್ಲೆಲ್ಲೋ ಟೀ ಕುಡಿತಾ ಇದ್ರು, ಅಲ್ಲಿ ಯಾವುದೋ ಒಂದು ಗಿಫ್ಟ್ ಕೊಟ್ಟರೆ ತಗೊಳ್ತಿದ್ರು ಬಿಟ್ಟರೆ ಅವ್ರಿಗೆ ಬರಿಬೇಕಾಗಿದ್ದನೇ ಬರಿತಾ ಇದ್ರು. ಅಂಥ ದೊಡ್ಡ ಪ್ರಮಾದಗಳಾಗ್ತಾ ಇರಲಿಲ್ಲ. ಇವತ್ತು ಪತ್ರಿಕೋದ್ಯಮದ ಮುಖ್ಯ ಸ್ತರದಲ್ಲಿ ಇರುವಂಥವ್ರು ಹೇಗಿದ್ದಾರೆ ಅಂದರೆ, ಹೊಸ ಹುಡುಗರಿಗೆ ಆದರ್ಶ ಅವರಾಗೋಗಿದ್ದಾರೆ. ದುಡ್ಡು ಮಾಡೋದು ಹೇಗೆ ಅನ್ನೋದಕ್ಕೆ ಒಂದು ಡೈರಿ ಪೆನ್ ಇಟ್ಕೊಂಡು ಬಂದರೆ ಪತ್ರಕರ್ತ ಆಗೋದಂದ್ರೆ ದುಡ್ಡು ಮಾಡೋದು, ದುಡ್ಡು ಮಾಡುವಂಥ ಉದ್ಯೋಗ ಒಳ್ಳೆ ಹುಡುಗಿಯ. ಈಗ ನಮಗೆ ಗೊತ್ತಲ್ಲ ಎಷ್ಟೋ ಜನ ಚಾನೆಲ್ಗಳ ಮುಖ್ಯಸ್ಥರು ಇವತ್ತು ಕೋಟಿಗಟ್ಟಲೆ ಸಂಪಾದನೆ ಮಾಡಿದ್ದಾರೆ, ಮಲೇಷ್ಯಾ ಇಂಡೋನೇಷ್ಯಾದಲ್ಲಿ ಹೂಡಿಕೆ ಮಾಡಿದ್ದಾರೆ. ಹಣ ಸಂಪಾದನೆ ಮಾಡೋದು ತಪ್ಪೇನಿಲ್ಲವಲ್ಲ, ಹಣ ನಿಮಗೆ ಬರುವ ಸಂಬಳದಿಂದ ಮಾಡಿ, ನೀವು ಬರುವ ಸಂಬಳದಿಂದ ಮಾಡಿ, 1 ಲಕ್ಷ 2 ಲಕ್ಷ ಸಂಬಳ ಇವತ್ತು ಚಾನೆಲ್ಗಳಲ್ಲಿ ಬರ್ತಾ ಇದೆ, ಅದು ಮಾಡಿ. ಆದರೆ ಒಂದು ಸುದ್ದಿಯನ್ನು ಇಟ್ಕೊಂಡು ನೀವು ಡೀಲ್ ಮಾಡೋದಿದೆಯಲ್ಲ, ವ್ಯವಹಾರ ಮಾಡೋದಿದೆಯಲ್ಲ. ಹಾಲಪ್ಪ ಪ್ರಕರಣದಲ್ಲಿ, ಹಾಲಪ್ಪ ಪ್ರಕರಣದಲ್ಲಿ ಕೆಲವು ಜರ್ನಲಿಸ್ಟ್ ದುಡ್ಡು ಮಾಡಿದ್ರು, ಅವರು ಎಷ್ಟು 40-50 ಲಕ್ಷ. ನಾನು ಗಾಬರಿ ಆಗೋಗ್ಬಿಟ್ಟೆ, ಈ ಥರ ಇದೆಯಾ ಅಂತ. ಅಂದರೆ ಅವರು ಯಾವ ಪ್ರಮಾಣದಲ್ಲಿ ಹಣವನ್ನು ಸಂಗ್ರಹಿಸಿರ್ಬೋದು ಅಂದರೆ ಎಕ್ಸೆಪ್ಷನೇ ಇಲ್ಲ ಅನ್ನಿಸುವಷ್ಟು ಪ್ರಮಾಣದಲ್ಲಿ ಜರ್ನಲಿಸ್ಟ್ ಇವತ್ತು ಕರಪ್ಟ್ ಆಗಿದ್ದಾರೆ. ಅದೇನಾಗಿದೆ ಅಂದರೆ, ಪತ್ರಕರ್ತ ಶ್ರೀಮಂತ ಆದಷ್ಟು ಆದಷ್ಟು ಪತ್ರಿಕಾ ಧರ್ಮದ ಮೌಲ್ಯಗಳು ಕಡಿಮೆ ಆಗ್ತಾ ಇದಾವೆ ಅನ್ನೋದು. ಹಾಂ, ಪತ್ರಿಕಾ ಧರ್ಮದ ಅವನು ಎತ್ತರಕ್ಕೂ ಏರ್ತಾ ಇರ್ತಾನೆ, ಇಲ್ಲಿ ಮೌಲ್ಯಗಳು ಕುಸಿತಾ ಇರ್ತವೆ ಅನ್ನೋಂಥದ್ದು. ಅದು ಮ್ಯಾನೇಜ್ಮೆಂಟು ಒಂದು ಹಂತದಲ್ಲಿ ಕಾರಣ ಆಗ್ತದೆ. ಮ್ಯಾನೇಜ್ಮೆಂಟು ಏನು ಮಾಡ್ತಾರೆ ಅಂದರೆ, ಅವರಿಗೆ ಬೇಕಾದಂಥ ಅವರ ಪಕ್ಷಗಳು, ಅವರ ತತ್ವಗಳು, ಮತ್ತು ಅವರ ವ್ಯಾಪಾರಕ್ಕೆ ಅನುಕೂಲಕರವಾಗಿ ಒಂದು ಪತ್ರಿಕೆಯನ್ನು ಚಾನೆಲನ್ನು ಬಳಸ್ಕೊಳ್ಳುವಂಥ ಮನಸ್ಥಿತಿ ಇರೋದ್ರಿಂದ ಇವತ್ತು ಪತ್ರಿಕೋದ್ಯಮ ಅನ್ನೋದು ಸ್ವತಂತ್ರ ಅನ್ನೋದಲ್ಲ, ಅಲ್ಲಿ ಮ್ಯಾನೇಜ್ಮೆಂಟ್ ಬಯಸಿದ ಹಾಗೆ ಮಾಡುವಂಥ ಪರಿಸ್ಥಿತಿ ಇದೆ. ಆದರೆ ಸರಿಯಾಗಿ ಮಾಡಬಹುದಾದಂಥ ಜಾಗದಲ್ಲೂ ಕೂಡ, ಪತ್ರಿಕೆಗಳಲ್ಲೂ ಕೂಡ ಪ್ರಾಮಾಣಿಕವಾಗಿ, ನನಗೆ ಗೊತ್ತು, ನನ್ನ ಹೆಸರು ಹೇಳೋದಕ್ಕೆ ಇಷ್ಟಪಡೋದಿಲ್ಲ, ಈ ಜರ್ನಲಿಸ್ಟು ಒಕ್ಕಲಿಗ ಪತ್ರಕರ್ತರ ಗುಂಪು, ಲಿಂಗಾಯತ ಪತ್ರಕರ್ತರ ಗುಂಪು, ಕುರುಬ ಪತ್ರಕರ್ತರ ಗುಂಪು, ಬ್ರಾಹ್ಮಣ ಜಾತಿ ಸಮುದಾಯಗಳಾಗಿದೆ 100%. ನನಗೆ ಎಷ್ಟು ಬೆಚ್ಚಿ ಬಿದ್ದಿದ್ದೀನಿ ಅಂತಾರೆ, ನನಗೆ ಯಾವ ಜಾತಿ, ಫಸ್ಟ್ ಆಫ್ ಆಲ್ ನನಗೆ ಜಾತಿ ನನಗೆ ಪ್ರಜ್ಞೆ ಇಲ್ಲ, ಜಾತಿ ಬಲನೂ ಇಲ್ಲ. ಅದನ್ನು ನೋಡ್ತಾ ಇದ್ದರೆ ಇದನ್ನು ಸರಿಪಡಿಸೋದು ಹೇಗೆ ಅಂತ ಗೊಂದಲದಲ್ಲಿ ಸಿಕ್ಕಾಕೊಂಡಿದ್ದೀನಿ, ಒದ್ದಾಡಿದ್ದೀನಿ, ನರಳಿದ್ದೀನಿ ನಾನು. ಹಾಗಿದ್ರೆ ಮಾಧ್ಯಮಗಳ ಮತ್ತು ಮಾಧ್ಯಮದಲ್ಲಿ ಕೆಲಸ ಮಾಡುವಂಥ ಪತ್ರಕರ್ತರ ಜವಾಬ್ದಾರಿ ಹೇಗಿರಬೇಕು, ಏನಂತೀರಿ, ಹೇಗಿರಬೇಕು ಅಂತೀರಿ? ಈಗ ಒಂದು ಎಲ್ಲ ನಾನು ಕೇಳಿದೆ ಕೆಲವರಿಗೆ, ನೀವು ಹಿಂಗೆ ಮಾಡ್ತಿದ್ದೀರಲ್ಲ ಸರಿ ಅಂತ, ಇಲ್ಲಾರೆ ಬಿಡೋದಿಲ್ಲ, ಹಂಗೆ ಆಗೋದಿಲ್ಲ ಅಂತ ಹೇಳ್ತಾರೆ. ಶಾಕ್ ಹೊಡಿತದೆ ಅಂಥೇಳಿ ಎಲೆಕ್ಟ್ರಿಷಿಯನ್ ತನ್ನ ಕೆಲಸ ಬಿಡೋದಿಲ್ಲ. ನಾ ಜರ್ನಲಿಸ್ಟ್ ಆದವನು ಕೂಡ ಆ ಮಿತಿನಲ್ಲಿ, ತನ್ನ ವ್ಯಾಪ್ತಿನಲ್ಲಿ, ಮ್ಯಾನೇಜ್ಮೆಂಟ್ ಹೇಗೇ ಇರಲಿ, ತನ್ನ ಮಿತಿಯಲ್ಲಿ ಸಾಧ್ಯವಾದಷ್ಟು ಪ್ರಾಮಾಣಿಕವಾಗಿ ನಿರ್ವಹಿಸೋದಕ್ಕೆ ಸಾಧ್ಯ ಇದೆ. ಅದು ಪೂರ್ತಿಯಾಗಿ ಸರಿಯಲ್ಲ. ನಾನು ಮೊದಲು ಹೇಳಿದೆ ಅಲ್ಲ, ಮ್ಯಾನೇಜ್ಮೆಂಟ್ ಇದನ್ನು ಬಯಸಿದೆ ಅಂತ. ಮ್ಯಾನೇಜ್ಮೆಂಟ್ ಬಯಸ್ದಂಗೆ ನಡೆದು ಎಲ್ಲದಕ್ಕೂ ಮ್ಯಾನೇಜ್ಮೆಂಟ್ ಅಂತಲೇ ಹಾಕೋದಿಲ್ಲ, ಅವ್ರದ್ದು ಎಲ್ಲೋ ಕೆಲವು ಇರ್ತದೆ, ಅದು ಸ್ವಲ್ಪ ಎಚ್ಚರಿಕೆಯಿಂದ ನಿರ್ವಹಿಸಬೇಕು, ತಪ್ಪಲ್ಲ. ಒಂದು ಸಂಸ್ಥೆ ನಡೆಸಬೇಕಾದ್ರೆ ಅದು ಅನಿವಾರ್ಯ ಕೂಡ. ಪುಟ್ಟ ಹುಡುಗಿ ಒಬ್ಳು ಫೋನ್ ಮಾಡ್ತಾಯಿರ್ತಾಳೆ ನನಗೆ, ಇತ್ತೀಚೆಗೆ ಪತ್ರಿಕೋದ್ಯಮಕ್ಕೆ ಬಂದಿರೋಳು, ಅವಳಿಗೆ ರಾಜಕೀಯ ವರದಿಗಾರಿಕೆಯಲ್ಲಿ ತೊಡಗಿಸ್ಕೊಳ್ಬೇಕು ಅಂತ ಆಸಕ್ತಿ, ಬಟ್ ಅವಳಿಗೆ ಅವಕಾಶ ಸಿಕ್ಕಿಲ್ಲ. ಅದು ಅವಳು ಫೋನ್ ಮಾಡಿದಾಗ ನಾಳೆ ಸರ್ ನನಗೆ ಏನೋ ನೀವು ಹೇಳಬೇಕು, ನನಗೆ ಆಸೆ ಇದೆ ಅಂತೇಳಿ ನಾನು ಹೇಳಿದೆ. ಫಸ್ಟ್ ನೀನು ರಾಜಕಾರಣಿಗಳು ಮತ್ತು ಅಧಿಕಾರಿಗಳ ಜಾತಿ ತಿಳ್ಕೊ ಅಂತ ಹೇಳಿದೆ.
ಅವಳು ಏನು ಸರ್ ನೀವು ಸೆಕ್ಯುಲರ್ ಜಾತಿ ಬಗ್ಗೆ ಹೇಳ್ತೀರ ಅಂತ. ರಾಜಕೀಯ ನೆಲೆಗಟ್ಟಿನಲ್ಲಿ ವಿಮರ್ಶೆ ಮಾಡೋದಕ್ಕೆ ಜಾತಿ ಅತ್ಯಗತ್ಯ. ಅದು ನನಗೆ ಲಂಕೇಶ್ ಫಸ್ಟ್ ಕೇಳಿದ್ದು ವಾಟಾಳ್ನಗರ ಜಾತಿ ಗೊತ್ತಾ ಅಂತ. ಇಲ್ಲ ಸರ್, ಫಸ್ಟ್ ತಿಳ್ಕೊ ನೀನು ವಾಟಾಳ್ನಗರ ಜಾತಿ ಯಾವುದಂತ ಬೇಕು, ರಾಜಕಾರಣಿಗಳ ಮತ್ತು ಅಧಿಕಾರಿಗಳ ಜಾತಿಗಳನ್ನು ತಿಳ್ಕೊಂಡ್ರೆ ನಾವು ಆ ನೆನಲ್ಲಿ ಒಂದು ರಾಜಕೀಯ ವಿಮರ್ಶೆ ಒಂದು ವಿಶ್ಲೇಷಣೆ ಮಾಡೋದು ಸರಿಯಾಗಿ ಮಾಡೋದಕ್ಕೆ ಸಾಧ್ಯ ಆಗ್ತದೆ. ಆದರೆ ನೀನು ಜಾತ್ಯತೀತವಾಗಿರಬೇಕು. ಆ ಹುಡುಗಿ ಹೇಳಿದೆ ನೀನು ನಿನ್ನ ಜಾತಿ, ಅವಳು ನನ್ನ ಬಟ್ ಅಂತಿದ್ದೆ ಸರ್ ತೆಗೆಸ್ಬಿಡ್ತೀನಿ ಅಂತ. ತೆಗೆಸೋದಲ್ಲ, ನಿನ್ನ ಮಾನಸಿಕವಾಗಿ ನಿನ್ನ ಜಾತಿಯಿಂದ ಹೊರಗಿರಬೇಕು, ಆಗ ಮಾತ್ರ ಇದು ಪ್ರಥಮ ಪಾಠ ಅಂತ ಅವಳು ಹೇಳಿದೆ. ಮತ್ತು ಪ್ರಾಮಾಣಿಕತೆಯೇ ನಾವು ಹೇಳ್ಕೊಡೋಕ್ಕಾಗೋದಿಲ್ಲ. ಅದು ಅಪ್ಪ ಅಮ್ಮಂದರು ಕಾರಣ ಆಗಿರ್ತದೆ, ಮನೆ ಆಗಿರ್ತದೆ, ಅವ್ರ ಪರಿಸರ ಆಗಿರ್ತದೆ, ಸಹವಾಸ ದೋಷದಿಂದ ಆಗಿರುವಂಥದ್ದು. ಅದನ್ನು ಪ್ರಾಮಾಣಿಕರು ಆಗಿರಬೇಕು ಅಂತ ಹೇಳೋದ್ರಿಂದ ಯಾರೂ ಬದಲಾವಣೆ ಆಗೋದು ಸಾಧ್ಯ ಇಲ್ಲ ಅಂತ. ಈ ನಡುವೆ ನೀವು ಒಂದು ಕಡೆ ಹೇಳ್ತಾ ಇದ್ರಿ, ಲಂಕೇಶ್ ಅವರು ಇದ್ದಾಗ ನಾನು ಯಾವುದೇ ಕಾರಣಕ್ಕೂ ಕರ್ನಾಟಕ ರಾಜ್ಯದಲ್ಲಿ BJP ಅಂತ ಸರ್ಕಾರ ಅಧಿಕಾರಕ್ಕೆ ಬರೋದಿಲ್ಲ ಅನ್ನೋ, ಅದೇ ಆ ಲಂಕೇಶ್ ಅವರ ಶಕ್ತಿ ಯಾವುದಾಗಿತ್ತು ಅಂತ. ಲಂಕೇಶ್ ಶಕ್ತಿ ಅಂದರೆ ಅದು ರಾಕ್ಷಸ ಪ್ರತಿಭೆ ಅಲ್ಲ. ಅದು ಅವ್ರು ಏನು ಹೇಳೋದು, ನಾನು ಸಾಯುವವರೆಗೆ BJP ರಾಜ್ಯದಲ್ಲಿ ಅಧಿಕಾರಕ್ಕೆ ಬರೋದಕ್ಕೆ ಬಿಡೋದಿಲ್ಲ ಅಂತ ಹೇಳಿದ್ರು. ಹಾಗೆ ನೋಡಿಕೊಂಡ್ರು ಅವರು ಸಾಯುವವರೆಗೆ ಕೂಡ ಆಯಿತು ಆಯಿತು. ಆಗ ಕೆಲವರು ಹೇಳ್ತಾರೆ ಲಂಕೇಶ್ ಜೊತೆಯಲ್ಲಿದ್ದವರ ವೈಫಲ್ಯ ಇದು ಬರೋದಕ್ಕೆ ಅಂತ. ಒಂದು ಮಟ್ಟದಲ್ಲಿ ಕರೆಕ್ಟ್ ಇರ್ಬೋದು, ಲಂಕೇಶ್ ಜೊತೆಯಲ್ಲಿದ್ದವರು ಸರಿಯಾಗಿ ಅದನ್ನು ಮುಂದುವರ್ಸೋದಕ್ಕೆ ಸಾಧ್ಯ ಆಗದೇ ಇರ್ಬೋದು. ನಾನು ಯಾರ ಹೆಸರನ್ನು ಹೇಳೋದಕ್ಕೆ ಇಚ್ಛೆ ಪಡೋದಿಲ್ಲ. ಅವ್ರ ಮಕ್ಕಳು ಇರ್ಬೋದು, ಜೊತೇಲಿ ಕೆಲಸ ಮಾಡಿದವರು ಇರ್ಬೋದು, ಎಲ್ಲರೂ ಪ್ರಾಮಾಣಿಕವಾಗಿ ಆ ಒಂದು ಲಂಕೇಶ್ ವಾದವನ್ನು, ಕೆಲವರು ಲಂಕೇಶ್ ವಾದ ಅನ್ನೋದೇ ಸುಳ್ಳು ಅಂತ ಹೇಳ್ತಾರೆ, ನನ್ನ ಪ್ರಕಾರ ಅದು ಇದೆ ಅಂತ ನಾನು ಅಂದ್ಕೊಂಡಿದ್ದೀನಿ, ಅದನ್ನು ತೆಗೆದುಕೊಂಡು ಹೋಗುವಂಥ ಒಂದು ಪ್ರಾಮಾಣಿಕ ಯತ್ನ ಮಾಡಿಲ್ಲ. ಅವರ ಪ್ರಾಮಾಣಿಕತೆ ಏನಂದರೆ ಹಣಕಾಸು ಮುಟ್ಟಬಾರ್ದು, ಇನ್ನೊಬ್ಬರಿಗೆ ತೊಂದರೆ ಕೊಡಬಾರ್ದು, ಬಟ್ ದುಷ್ಟರನ್ನು ಸರಿಯಾಗಿ ಮಟ್ಟ ಹಾಕಬೇಕು. ಅದು ಸಾಂಸ್ಕೃತಿಕ ವಲಯ ಇರ್ಬೋದು, ಸಾಹಿತ್ಯ ವಲಯ ಇರ್ಬೋದು, ಯಾವುದೇ ಕಲಾ ಯಾವುದೇ ವಲಯ ಇರ್ಬೋದು, ರಾಜಕೀಯ ಇರ್ಬೋದು, ಅದನ್ನು ಕ್ಲೀನ್ ಮಾಡೋದಕ್ಕೆ ತೊಡಗಿಸ್ಕೊಳ್ಬೇಕು ಅಂತ. ಜೊತೆಗೆ ಆ BJP ಯಾಕೆ ಕೆಡಕು ಅನ್ನೋದನ್ನು ಹೇಳಬೇಕಾಗಿತ್ತು, ಈ ಸಮಾಜಕ್ಕೆ ಕನ್ವಿನ್ಸ್ ಮಾಡಬೇಕಾಗಿತ್ತು. ಎಲ್ಲರೂ ಬ್ಯುಸಿ ಆಗಿಬಿಟ್ರು ಅವರವರು, ಅದು ಹೆಂಗೆ ವ್ಯವಸ್ಥೆಯ ಕರಪ್ಟ್ ಆಗಿರೋದ್ರಿಂದ ತಾವು ಶಾರ್ಟ್ಕಟ್ಟಲ್ಲಿ ಹಣ ಸಂಪಾದನೆ ಮಾಡಬೇಕು ಅಂತ ಮನೋಭಾವ ಬಂದಾಗಿದ್ದರಿಂದ ಅದು ಪ್ರಗತಿಪರರಿರ್ಬೋದು ಅಥವಾ ಈ ಪ್ರತಿಗಾಮಿಗಳಿರ್ಬೋದು, ಎಲ್ಲರೂ ದುಡ್ಡು ಮಾಡೋದ್ರಲ್ಲೇ ಯೋಚನೆ ತೊಡಗಿದ್ದಾರೆ. ಈ ಹೋರಾಟಗಳು ಕೂಡ ಇವತ್ತು ವ್ಯಾಪಾರ ಆಗಿರೋದ್ರಿಂದ ಯಾರು ಜನಗಳಿಗೆ ಒಂದು ಸ್ಪಷ್ಟತೆಯಿಂದ ಒಂದು ಕ್ಲಾರಿಟಿ ಕೊಡೋಕ್ಕೆ ಸಾಧ್ಯ ಆಗ್ತಾ ಇಲ್ಲ. BJPಯ ಕೇಡಿತನ ಏನು, ಅದರ ಕೆಡುಕೆ ಏನು, ಕೋಮುವಾದದ ಕೆಡುಕೆ ಏನು, ಕೋಮುವಾದ ಮತ್ತು ಧಾರ್ಮಿಕತೆಯ ನಡುವಿನ ವ್ಯತ್ಯಾಸ ಏನು, ಅದನ್ನು ಕರೆಕ್ಟಾಗಿ ಹೇಳ್ಕೊಡೋದಕ್ಕಾಗಲ್ಲ. ಧರ್ಮ ಮತ್ತು ಕೋಮುವಾದ ಒಂದೇ ಅನ್ನೋ ಭಾವನೆಯಲ್ಲಿ ಇವತ್ತು ತಪ್ಪು ತಿಳ್ಕೊಂಡಿರೋದ್ರಿಂದ ಆ ಒಂದು ಪರಿಸ್ಥಿತಿ ನಿರ್ಮಾಣ. ಇದು ಕೇವಲ ಒಂದು ಪಕ್ಷಕ್ಕೆ ಸೀಮಿತ ಆಗಿಲ್ಲ ಅಂತ. ಆಗಿಲ್ಲ, ಯಾಕಂದರೆ ಇಡೀ ದೇಶವನ್ನು ನಿಯಂತ್ರಿಸ್ತಾ ಇರೋದೇ ಬ್ರಾಹ್ಮಣ್ಯ. ಅದು ಕಾಂಗ್ರೆಸ್ ಪಕ್ಷ ಇರ್ಬೋದು, ಕಮ್ಯುನಿಸ್ಟ್ ಪಕ್ಷ ಇರ್ಬೋದು, ಯಾವ JDS ಇರ್ಬೋದು. JDS ಕೇಂದ್ರದಲ್ಲಿ ದೇವೇಗೌಡರು ಪ್ರಧಾನಿ ಆಗಿದ್ದಾಗ ಒಬ್ಬನೇ ಒಬ್ಬ ಬ್ರಾಹ್ಮಣ ಮಂತ್ರಿ ಇರಲಿಲ್ಲ. ಒಬ್ಬ ಬ್ರಾಹ್ಮಣ ಇಲ್ಲದಿರೋದು ಅಬ್ರಾಹ್ಮಣ್ಯದ ಸೂಚನೆ ಅಲ್ಲ, ಅದು ಏನು ಹಾಗಂತ ನಾನು ಭಾವಿಸಿಲ್ಲ. ಆದರೆ ಆ ವ್ಯಕ್ತಿಗಳನ್ನು ನಾನು ಉದ್ದೇಶ ಹೇಳ್ತಾ ಇಲ್ಲ, ಬ್ರಾಹ್ಮಣ್ಯದ ಆ ಮನೋಸ್ಥಿತಿ ನಿಯಂತ್ರಿಸ್ತಾ ಇದೆ ಇವತ್ತು ಇಡೀ ದೇಶವನ್ನು. ಕಾಂಗ್ರೆಸ್ ಪಕ್ಷದಲ್ಲೂ ಕೂಡ ಆ ಬ್ರಾಹ್ಮಣ್ಯಕ್ಕೆ ಅನುಕೂಲವಾಗುವ ರೀತಿಯಲ್ಲಿ ವರ್ತಿಸುವವರು ಯಾರಿದ್ದಾರೋ ಅವರಿಗೆ ಮಣೆ ಹಾಕ್ತಾರೆ. ನಮಗೆ ಹಂಗೆ ಅನಿಸ್ತದೆ. ಒಂದು ಕಡೆ ಕಾಂಗ್ರೆಸ್ ಬಗ್ಗೆ ಕೆಲವರಿಗೆ ಸಾಫ್ಟ್ ಕಾರ್ನರ್ ಇದ್ದರೂ ಕೂಡ ಸರಿಯಾಗಿ ನೋಡಿದಾಗ ಕಾಂಗ್ರೆಸ್ಸನ್ನು ನಿಯಂತ್ರಿಸುವುದು ಬ್ರಾಹ್ಮಣ್ಯವೇ. ಈಗ ನೀವು ಕೂಡ ಒಂದು ಈ ಜಾತಿ ವ್ಯವಸ್ಥೆಯನ್ನು ವಿರೋಧ ಮಾಡುವಾಗಲೂ ಕೂಡ ಅದು ಜಾತಿ ಬಣ್ಣದಿಂದ ಕೂಡಿರುತ್ತಲ್ಲ ಅಂತ. ಇಲ್ಲ ಇಲ್ಲ, ಅದು ಹೆಂಗೆ ಹೇಳ್ತೀನಿ ಅಂದರೆ, ಈಗ ಒಂದು ನಾನು ಇನ್ನೊಂದು ಹೇಳ್ತೇನೆ, ನನಗೆ ಯಾರೇ ಮಾಡಿದರೂ ತಪ್ಪು, ಅದು ಮಾಯಾವತಿ ಮಾಡಿದ್ರೂ ತಪ್ಪು, ಜನಾರ್ದನ ಪೂಜಾರಿ ಮಾಡಿದ್ರೂ ತಪ್ಪು, ನಾನು ಮಾಡಿದರೂ ತಪ್ಪು, ನೀವು ಮಾಡಿದರೂ ತಪ್ಪು, ಒಂದೇ ರೀತಿಯ ತಪ್ಪು. ಯಾವ ಜಾತಿಯವನಾದರೂ ಕೂಡ ತಪ್ಪು ತಪ್ಪೇ. ಆದರೆ ಜಾತಿಯನ್ನು ಯಾಕೆ ಹೇಳ್ತಾ ಇದ್ದೇವೆ ಅಂದರೆ, ಜಾತಿ ವಿನಾಶ ಆಗೋದು ಯಾವಾಗ ಅಂತಂದರೆ ಜಾತಿಯನ್ನು ಗುರುತಿಸೋದ್ರ ಮೂಲಕನೇ. ಆದರೆ ಇವತ್ತು ಹಿಂದುಳಿದ ವರ್ಗದವರು ಕೂಡ, ದಲಿತರು ಕೂಡ ಎಲ್ಲರೂ ನವಬ್ರಾಹ್ಮಣರಾಗ್ತಾ ಇದ್ದಾರೆ ಅಂತ. ನವಬ್ರಾಹ್ಮಣಿಸಮ್ ಅದು, ಅವರು ಇವರು ಆ ಬ್ರಾಹ್ಮಣರನ್ನ ಪ್ಲೀಸ್ ಮಾಡೋದಕ್ಕೆ ಅವರ ಆಲೋಚನೆಯ ರೀತಿಯಲ್ಲಿ ವರ್ಸೋದಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ಇವತ್ತು KH ಮುನಿಯಪ್ಪನಂತ ಕೇಂದ್ರದ ಮಂತ್ರಿ ಆಗಿದ್ದರು ಕಾಂಗ್ರೆಸ್ನಲ್ಲಿ, ಅವರು ಬ್ರಾಹ್ಮಣರಿಗಿಂತ ಕಡಿಮೆ ಇಲ್ಲ, ಅವರು ದಲಿತರೇ ಅವರು. ಆದರೆ ಅವರ ಆಲೋಚನಾ ಕ್ರಮ ಬ್ರಾಹ್ಮಣ್ಯದ ಸೂಚಕವಾಗಿದೆ. ಅವರು ಅದೇನಾಗ್ತದೆ, ಅದು ನೀವು ಪರಮೇಶ್ವರಲ್ಲಿ ಕಾಣ್ಬೋದು, ಮುನಿಯಪ್ಪನಲ್ಲಿ ಕಾಣ್ಬೋದು, ಸಿದ್ಧಲಿಂಗಯ್ಯ ಅವರಲ್ಲೂ ಕಾಣ್ಬೋದು ಕೂಡ, ದಲಿತ ಕವಿ ಯಾರಿದ್ದಾರೆ ಅವರಲ್ಲೂ ಕೂಡ. ಅವರು ಧ್ಯಾನ ತಪ್ಪು ಅಂತ ನಾನು ಹೇಳ್ತಾ ಇಲ್ಲ ನಾನು, ಬಟ್ ಅವರಿಗೆ ಪ್ಲೀಸ್ ಮಾಡೋ ರೀತಿಯಲ್ಲಿ, ಬಟ್ ಅದೇ ಸರಿ ಅಂತ. ಯಾಕಂದರೆ ಆ ಬ್ರಾಹ್ಮಣರು ತಲೆ ತಿಕ್ಕಿದ್ರೆ ನಮಗೆ ಪ್ರಶಸ್ತಿಗಳು ಬರೋದು ಅನ್ನೋಂಥ ಭಾವನೆ ಇರೋದ್ರಿಂದ ನಮ್ಮ ಪ್ರತಿಭೆಯಿಂದ ಬರ್ತದೆ ಅಂತ ಅವ್ರು ಭಾವಿಸಿಲ್ಲ. ಈಗ ಬ್ರಾಹ್ಮಣ್ಯವನ್ನು ಮೆಟ್ಟಿ ನಿಲ್ಲುವಂಥದ್ದು ಕೂಡ ಒಂದು ರೀತಿ ಅಪಾಯ ಥರದ ಅನ್ನೋಂಥರ ಅಪಾಯ. ಒಂದು ಅವ್ರು ಒಂದು ಮತ್ತೊಂದು ಶಕ್ತಿಯಾಗಿ ಬೆಳೆಯುವಂಥದ್ದು, ಹಾಂ,
ಒಂದು ರೀತಿ ಪ್ರತಿಗಾಮಿ ಅಂದರೆ ಪ್ರತಿ ನಾಯಕತ್ವ ಅಥವಾ ಆ ಥರದ್ದು ಹೇಗೆ ಅಂತ ಅಲ್ಲ ಪ್ರತಿ ನಾಯಕತ್ವ ಅಂತ ಹೇಗೆ ಅಂತ ಹೇಳಿದ್ರೆ ಪ್ರತಿ ನಾಯಕರಾಗಿ ಅಥವಾ ಅದನ್ನು ಅವ್ರನ್ನ ವಿರೋಧಿಸೋದಕ್ಕೋಸ್ಕರ ಇವ್ರು ಉಟ್ಕೊಳ್ಳೋಂತ ಹಂಗೆ ಆಗಲಿಲ್ಲ ವಿರೋಧಕ ಒಂದು ನಾನು ಹೇಳ್ತೀನಿ ನೀವು ಇನ್ನೊಂದು ಗಮನಿಸಿದ್ರೂ ಎಲ್ಲೋ ಗೊತ್ತಿಲ್ಲ ಇವತ್ತು ಹೋರಾಟ ಮಾಡುವಾಗ ಇವತ್ತು ಸಂಘರ್ಷ ಆಗ್ತಾ ಇದೆ ಮಂಗಳೂರು ಪ್ರಕರಣ ಒಂದಾಯಿತು ನಿಮಗೆ ಪಿಣರಾಯಿ ವಿಜಯನ್ ಇರ್ಬೋದು ಅಥವಾ ಇನ್ಯಾವುದೇ ಪ್ರಕರಣ ತೆಗೆದುಕೊಳ್ಳೋಣ ಅಲ್ಲಿ ಏನು ಸಮಸ್ಯೆ ಆಗ್ತಾ ಇದೆ ಅಂತ ಹೇಳಿದ್ರೆ ಎದುರು ಬದುರು ಸಂಘರ್ಷದಿಂದ ಸಾಮರಸ್ಯವನ್ನು ನಿರ್ಮಿಸೋದಕ್ಕೆ ಸಾಧ್ಯ ಇಲ್ಲ ಒಂದು ಸಹಬಾಳು ರೂಪಿಸೋದಕ್ಕೆ ಸಾಧ್ಯ ಇಲ್ಲ ಏಟಿಗೆ ಎದುರಟಲ್ಲ ಉತ್ತರ ಇವತ್ತು ಅವರು ಪ್ರತಿಗಾಮಿಗಳು ಹಾಗೆ ವರ್ತಿಸ್ತಾರೆ ಅಂತ ಹೇಳಿದ್ರೆ ನಾವು ಹಾಗೆ ವರ್ತಿಸೋದಲ್ಲ ಅವನೊಂದು ಹೊಡೆದ ಒಂದು ಕೊಲೆ ಮಾಡ್ದ ನಾವು ಎರಡು ಕೊಲೆ ಮಾಡೋದು ಅದಲ್ಲ ಅದು ಉತ್ತರ ಇವತ್ತು ಸಾಮಾಜಿಕ ಮೀಡಿಯಾ ಏನಿದೆ ಸೋಷಿಯಲ್ ಮೀಡಿಯಾ ಏನಿದೆ ಅಲ್ಲಿ ನೋಡಿದ್ರೆ ಎಷ್ಟು ಎರಡು ಎಕ್ಸ್ಟ್ರೀಮ್ಗಳ ನಡುವೆ ನಾವು ಬದುಕ್ತಾ ಇದ್ದೀವಿ ಎರಡು ಎಡಬಲ ಎಡಬಲ ಅದೆಷ್ಟು ಇವರ ತತ್ವಗಳನ್ನು ಅವರು ವಿರೋಧಿಸುವಂಥದ್ದು ತುಂಬ ಇದು ಅಂದರೆ ಸೈದ್ಧಾಂತಿಕವಾಗೂ ಅಲ್ಲ ಮತ್ತು ಯಾವ ಬೌದ್ಧಿಕವಾಗೂ ಅಲ್ಲ ಒಂದು ರೀತಿ ಎಸ್ ಅವ್ರನ್ನ ವಿರೋಧಿಸೋದಕ್ಕೋಸ್ಕರನೇ ಒಂದು ರೀತಿ ವಿರೋಧ ಯಾಕೆ ಹಂಗೆ ಆಗ್ತಾ ಇದೆ ಅಂದರೆ ಗೈಡ್ ಮಾಡೋರಿಲ್ಲ ಇವತ್ತು ಅಥವಾ ಗೈಡ್ ಮಾಡಿರಲ್ಲ ಅಂತಾನೋ ಅಥವಾ ತನ್ನನ್ನು ತಾನು ಐಡೆಂಟಿಫೈ ಮಾಡ್ಕೋಬೇಕು ಅಂತಾನೋ ಅಥವಾ ಈ ಬ್ರೈನ್ ವಾಶ್ ಒಳಗಾಗ್ಬಿಟ್ಟಿದಾರ ಎಲ್ಲ ಅಲ್ಲ ಅದೇ ಅದು ಏರಿಕೆಗಳಿಗೆ ಒಳಗಾಗ್ಬಿಟ್ಟಿದಾರೆ ಅಲ್ಲ ಒಂದು ಬ್ರೈನ್ ವಾಶ್ಗೆ ಒಳಗಾಗಬೇಕಾದ್ರೂ ಕೂಡ ಅವರು ಅಷ್ಟು ಸಮರ್ಥರಾಗಿರ್ಬೇಕಲ್ಲ ಅವ್ರಿಗೇನು ಗೊತ್ತಿಲ್ಲ ಈ ಅರೆಬೆಂದಂಥವರು ಕೈಕಾಲುಗಳಿಲ್ಲದ ವಿಚಾರವಂತಿಕೆಯನ್ನು ಇಟ್ಕೊಂಡಂಥವ್ರು ಅವರು ಬರೀ ಆ ಸುದ್ದಿ ಮಾಡೋದೇ ಮುಖ್ಯ ಆಗೋದಾಗ ಏನಾಗ್ತದೆ ಅಂತ ಹೇಳಿದ್ರೆ ಜನಗಳಿಗೆ ಹುಡುಗರಿಗೆ ಕನ್ವಿನ್ಸ್ ಮಾಡೋದಿಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಆ್ಯಕ್ಟಿವ್ ಆಗಿರೋದು ಹುಡುಗರು ಆ ಹುಡುಗರಿಗೆ ಪ್ರಗತಿಪರ ಚಟುವಟಿಕೆ ಅನ್ನೋದು ಫ್ಯಾಷನ್ ಆಗೋಗಿದೆ ಒಂದು ಕಡೆ ಪ್ರಗತಿಪರರಾಗಿರೋರು ಇನ್ನು ಬ್ರಾಹ್ಮಣ ಹುಡುಗರು ಒಂದು ಕಡೆ ಇದ್ದಾರೆ ಅವರು ಹೊಲಸಾಗಿ ಬರಿತಾ ಇರ್ತಾರೆ ಈ ಶೂದ್ರರು ದಲಿತರು ಅಥವಾ ಅಲ್ಪಸಂಖ್ಯಾತ ಹುಡುಗರು ಅವರು ಕೆಟ್ಟದಾಗಿ ಬರಿತಾ ಇರ್ತಾರೆ ತುಂಬ ಗಲೀಜು ಭಾಷೆಗಳನ್ನ ಬಳಸ್ತಾರೆ ಹಂಗಿರಕೂಡ್ದು ನಾವು ಕೂಡ ದಲಿತರು ಶೂದ್ರರು ಅಲ್ಪಸಂಖ್ಯಾತರಾದರೂ ಕೂಡ ಭಾಳ ಒಂದು ಸೌಜನ್ಯದ ಅದು ಬ್ರಾಹ್ಮಣಿಕೆ ಅಲ್ಲ ಆದರೆ ಎಸ್ ನಮಗೆ ಮತ್ತೆ ನಾವು ಮಾಧ್ಯಮದ ವಿಚಾರಕ್ಕೆ ಬರೋದಾದರೆ ಈಗ ಮಾಧ್ಯಮಗಳ ಮೇಲೆ ಕಡಿವಾಣ ಹಾಕೋದೇ ಆದರೆ ಯಾವ ರೀತಿಯ ಕಡಿವಾಣಗಳನ್ನ ಹಾಕಬೇಕು ಅಂತೀರಾ ಯಾವ ಅಂಶಗಳ ಮೇಲೆ ಅದನ್ನು ಅಲ್ಲ ಕಡಿವಾಣ ಅನ್ನೋದಕ್ಕಿಂತ ಒಂದು ಅಲ್ಲ ಕಡಿವಾಣ ಹಾಕಕ್ಕೆ ಸಾಧ್ಯ ಇಲ್ಲ ಫಸ್ಟ್ ಆಫ್ ಆಲ್ ಅವ್ರು ಮಾಡಿದ್ರೂ ಕೂಡ ಅದು ಆಗೋದಿಲ್ಲ ಅಥವಾ ಏನೋ ಒಂದು ಸಲಹೆ ಕೊಡೋದು ಅಥವಾ ಏನಾದರೂ ಒಂದು ಹೇಳ್ಬೋದು ಅಥವಾ ಮಾಧ್ಯಮ ಹೀಗಿರಬೇಕು ಅನ್ನೋದಾದರೆ ಹೇಗಿರ್ಬೋದು ಹೇಗಿರ್ಬೋದು ಅಂತೀರಿ ಅಂತ ಹಾಗೆ ಸ್ವಯಂ ಅದೇ ಸ್ವಯಂ ಅದೇ ಲಕ್ಷ್ಮಣ ರೇಖೆ ನಾವೇ ವಿಧಿಸ್ಕೊಳ್ಬೇಕು ಅನ್ನುವಂಥದ್ದು ನಾವೇ ವಿಧಿಸ್ಕೊಳ್ಳೋದು ಅಂದರೆ ಯಾರು ಇವತ್ತು ಬೇರೆ ಬೇರೆ ಚಾನಲ್ಗಳನ್ನ ನೋಡ್ತಾ ಇದ್ದೀವಿ ಅವ್ರೇನು ಮಾಡ್ತಾ ಇದ್ದಾರೆ ಬೆಳಗ್ಗೆ ಅವನು ಯಾವನೋ ಜ್ಯೋತಿಷನ ಕೂರಿಸಿರ್ತಾರೆ ಒಂದು ಗಂಟೆ ಅವನದು ಗೋಳನ್ನು ಕೇಳಬೇಕಾಗ್ತದೆ ಮಧ್ಯಾಹ್ನ ಅದ್ಯಾರ ಜೋಕರ್ಗಳನ್ನ ಕೂರಿಸಿರ್ತಾರೆ ಅವ್ರದ್ದು ಗೋಳುಗಳನ್ನ ಕೇಳಬೇಕು ಅದು ನಗುವೇ ಬರೋದಿಲ್ಲ ಇವತ್ತು ಎಲ್ಲ ಒಂಥರ ಹಳಸಲಾಗಿ ಹೋಗಿದೆ ಇವತ್ತು ಕೃತಕ ಹಾಂ ಕೃತಕ ಅನಿಸ್ತಾ ಇದೆ ಅಲ್ಲಿ ಪರ್ಟಿಕ್ಯುಲರ್ ಕೇಸ್ ಯಾವುದೋ ಒಂದು ಪ್ರಕರಣ ಇದ್ದಾಗ ಸಂಬಂಧಪಟ್ಟವರು ಕೇಸ್ ಹಾಕಬೇಕು ಅದು ಸರಿ ಇಲ್ಲ ಅದು ನೀವು ಮಾಡಿದ ಅನ್ಯಾಯ ಅಂತ ಕೇಸ್ ಹಾಕ್ಬೋದು ಒಂದು ಇವರೇ ಹೇರೋದಕ್ಕೆ ಹೋದಂಥ ನಾವು ಅಕಸ್ಮಾತ್ ಎನ್ಕರೇಜ್ ಮಾಡಿದ್ರೆ ಈ ಮೀಡಿಯಾದವರು ತಪ್ಪು ಮಾಡ್ತಾ ಇದ್ದಾರೆ ಅಂಥೇಳಿ ಸರ್ಕಾರವನ್ನು ಎನ್ಕರೇಜ್ ಮಾಡೋಕ್ಕೆ ಹೋದರೆ ಪೂರ್ತಿ ಅವ್ರು ಹೇಳ್ದಂಗೆ ಬರೀಬೇಕು ಸ್ಟೆನೋಗ್ರಾಫರ್ಸ್ ಆಗಿಬಿಡ್ತೀವಿ ಮೊದಲೇ ಸ್ಟೆನೋಗ್ರಾಫರ್ಸ್ ಆಗೋಗ್ಬಿಟ್ಟಿದ್ದೀವಿ ಯಾಕೆಂದರೆ ಅವರ ಅನುಕೂಲಕ್ಕೆ ತಕ್ಕ ಹಾಗೆ ಒಂದು ಹಿಡ್ಕೊಳ್ಳೋದು ಅವ್ರು ಹೇಳಿದ್ದನ್ನಷ್ಟೇ ಹೇಳಿದರು ಕೇಳಿದರು ಬರ್ಕೊಂಡು ಹೋಗ್ತಾ ಇರುವಂಥದ್ದು ಈಗ ಶೀಘ್ರಲಿಪಿಕಾರರಿದ್ದಾರೆ ಹೊರತು ಜರ್ನಲಿಸ್ಟ್ ಇಲ್ಲ ಇವತ್ತು ಈಗ ರೋಲ್ ಕಾಲ್ ಮಾಡೋದಕ್ಕೋಸ್ಕರನೇ ಪತ್ರಿಕೆಗಳು ಮತ್ತು ಪತ್ರಕರ್ತರು ಹುಟ್ಟುಕೊಳ್ತಾ ಇದ್ದಾರೆ ಹುಟ್ಟಿಕೊಂಡಿದ್ದಾರೆ ಸೊ ಈ ಬೆಳವಣಿಗೆ ಬಗ್ಗೆ ಏನು ಹೇಳ್ತೀರಿ ಅಲ್ಲ ಇದು ಅಲ್ಲಿ ಎಥಿಕ್ಸ್ ಇಲ್ಲ ಪತ್ರಿಕಾ ಧರ್ಮಗಳು ಏನಿಲ್ಲ ರೋಲ್ ಕಾಲ್ ಮಾಡಬೇಕು ಅಥವಾ ಇನ್ನೇನೋ ಐಡೆಂಟಿಫೈಗೋಸ್ಕರ ಇನ್ನು ಬೇರೆ ಇನ್ಯಾವುದೋ ದುರುದ್ದೇಶಪೂರಿತವಾಗಿ ಪತ್ರಿಕೆಗಳು ಪತ್ರಕರ್ತರು ಒಂಥರ ನಾಯಿ ಕೊಡೆಗಳಾಗಿ ಹುಟ್ಕೊಳ್ತಾರೆ ಅದು ಈ ಒಂದು 25 ವರ್ಷಗಳಿಂದ ಅದು ಜಾಸ್ತಿ ಆಗೋಗಿದೆ ಸಣ್ಣ ಪುಟ್ಟ ಪತ್ರಿಕೆಗಳು ಅಂತ ಏನೋ ಮಾಡೋದು ಪತ್ರಿಕೆ ಮಾಡಿಕೊಂಡು ಪ್ರಿಂಟ್ ಮಾಡೋದು ಅದೇ ಅಡ್ವರ್ಟೈಸ್ಮೆಂಟ್ ಬರುವ ಟೈಮಿಗೆ ಪ್ರಿಂಟ್ ಆಗ್ತದೆ ಮತ್ತು ಯಾರೋ ಒಬ್ಬನ ಹೊಗಳಿ ಬರೆದಾಗ ಪ್ರಿಂಟ್ ಆಗುತ್ತೆ ಇನ್ಯಾರೋ ಒಬ್ಬನ ಬೈದು ಬರೆಸಬೇಕಾದಾಗ ಪ್ರಿಂಟ್ ಆಗ್ತದೆ ಈ ಥರ ಆಗುವಂಥದ್ದು ಅದು ಹೇಗಿದೆ ಅಂದರೆ ಅಂದರೆ ಮೇನ್ ಸ್ಟ್ರೀಮ್ ಪತ್ರಿಕೆಗಳು ಆಗಿದೆ ಅಂತ ನಾನು ಹೇಳ್ತಾ ಇಲ್ಲ ಮೇನ್ ಸ್ಟ್ರೀಮ್ ಪತ್ರಿಕೆಗಳಲ್ಲಿ ಇವತ್ತು ನೀವು ನೋಡ್ಬೋದು ಒಂದು 3 ಪತ್ರಿಕೆಗಳು ಪ್ರತಿಗಾಮಿಗಳ ಪರ ಇದೆ ಇನ್ನೂ 3 ಪತ್ರಿಕೆಗಳು ನಮಗೆ ಡೌಟ್ ಇವರು ಹೀಗಿದ್ದಾರೋ ಹಾಗಿದ್ದಾರೋ ಅನ್ನೋದು ಗೊತ್ತಾಗೋದಿಲ್ಲ ಮಧ್ಯದಲ್ಲಿದ್ದಾರೆ ಅಂದರೆ ಅವರು ಹೀಗೂ ಕಾಣಿಸ್ಕೊಳ್ತಾರೆ ಹಾಗೂ ಕಾಣಿಸ್ಕೊಳ್ತಾರೆ ವಿದ್ಯುನ್ಮಾನ ಮಾಧ್ಯಮಗಳು ಕೂಡ ಟಿ ವಿ ಚಾನಲ್ ಕೂಡ ಇದೇ ಉದ್ದೇಶಕ್ಕೋಸ್ಕರನೇ ಹುಟ್ಕೊಳ್ತಾ ಇದ್ದಾವೆ ಅಂತ ಯಾವುದೋ ಪಕ್ಷದ ವಕ್ತಾರಿಕೆಗೂ ಅಥವಾ ಈ ಥರದ ಕಾರ್ಪೊರೇಟ್ ವಲಯದಿಂದ ಅಥವಾ ಏನೋ ಉದ್ಯಮವಾಗಿ ಸೃಷ್ಟಿಯಾಗಿ ಟಿ ವಿ ಮಾಧ್ಯಮಗಳು ಕೂಡ ತಲೆ ಎತ್ತಾ ಇದ್ದಾವೆ ಈ ಬಗ್ಗೆ ಏನಿರ್ತೀವಿ ಈಗ ಅದು ನಾನು ನೋಡ್ತಾ ಇರೋಂಗೆ ಆಲ್ಮೋಸ್ಟ್ ಎಲ್ಲ ಚಾನೆಲ್ಗಳ ಹಿಂದೆ ಉದ್ಯಮಿಗಳೇ ಇದ್ದಾರೆ ಅದರಿಂದ ಅವರ ಲೆಕ್ಕಾಚಾರಗಳು ಇರ್ತವೆ ಅವರಿಗೆ ಸರ್ಕಾರದ ಮಟ್ಟದಲ್ಲಿ ಏನಾಗಬೇಕಾದ ಕೆಲಸಗಳು ಅದನ್ನು ಮಾಡಿಸ್ಕೊಳ್ಳೋದಕ್ಕಿರ್ತದೆ ಆದ್ದರಿಂದ ಅಂಥ ಡ್ಯಾಮೇಜ್ ಏನೋ ನನಗೆ ಅನಿಸ್ತಾ ಇಲ್ಲ
ಅವರೊಂದು 10% ಅವ್ರು ಕೆಲಸ ಮಾಡ್ಕೊಳ್ಬೋದು. ಒಂದು ಅವ್ರಿಗೆ ಏನೋ ಜಮೀನು ಬೇಕಿರ್ತದೆ, ಇನ್ನೊಂದು ಯಾವುದೋ ಒಂದು ಹೊಸ ಉದ್ಯಮ ಪ್ರಾರಂಭ ಮಾಡಬೇಕಾಗಿರ್ತದೆ, ಅದಕ್ಕೆ ಇದನ್ನು ಬಳಸ್ಕೊಳ್ತಾರೆ. ಆದರೆ 24 ಗಂಟೆನೂ ಇಲ್ಲಿ ಸುದ್ದಿಯನ್ನು ಬಳಸ್ಕೊಳ್ಳೋದಕ್ಕೆ ಯಾವ ಮ್ಯಾನೇಜ್ಮೆಂಟ್ ಕೂಡ ಆಗೋಗೋದಿಲ್ಲ. 24 ಗಂಟೆನೂ ಅವರೇ ಬಂದು ಕೂತ್ಕೊಂಡು ಹೀಗೆ ಮಾಡಿ ಅಂತ ಯಾರೂ ಹೇಳೋದಿಲ್ಲ. ಆಗ ಆ ಪತ್ರಕರ್ತನಾದವನ ಜವಾಬ್ದಾರಿ ಇರ್ತಲ್ಲ, ನ್ಯೂಸ್ ಹೆಡ್ ಆಗಿರೋ ಜವಾಬ್ದಾರಿ, ಅವನಿಗೊಬ್ಬ ಕನಿಷ್ಠ ಒಂದು ಕನ್ಸರ್ನ್ ಇರಬೇಕು. ನಾವು ಮನುಷ್ಯಪರ ಜನಪರವಾಗಿರ್ಬೇಕು, ನಾವು ಮನುಷ್ಯರವಾಗಿರ. ಮತ್ತು ಈ ಇಂಪಾರ್ಷಿಯಲ್ ಜರ್ನಲಿಸಮ್ ಅನ್ನೋದೇ ಸುಳ್ಳು. ಫಸ್ಟ್ ಆಫ್ ಆಲ್, ನಿಷ್ಪಕ್ಷಪಾತ ಪತ್ರಿಕೋದ್ಯಮ ಅನ್ನೋದೇ ಇಲ್ಲ. ನಾವು ಜರ್ನಲಿಸ್ಟು ಪಕ್ಷಪಾತಿಗಳಾಗಿರಬೇಕು, ಮಹಿಳೆಯರ ಪಕ್ಷಪಾತಿ ಆಗಿರಬೇಕು, ದಲಿತರ ಪಕ್ಷಪಾತಿ ಆಗಿರಬೇಕು, ಅಲ್ಪಸಂಖ್ಯಾತರ ಪಕ್ಷಪಾತಿ ಆಗಿರಬೇಕು, ಹಾಗೆ ಶೋಷಿತರ ದುರ್ಬಲ ಸಮುದಾಯಗಳ ಪಕ್ಷಪಾತಿ ಆಗಿರಬೇಕು. ನಾವು ಇದಕ್ಕೆ ತದ್ವಿರುದ್ಧವಾಗಿ ಶ್ರೀಮಂತರ ಪಕ್ಷಪಾತಿ, ಶ್ರೀಮಂತರ ಓಲೈಸ್ಕೊಂಡು ಹೋಗೋದು, ಇವತ್ತು ಆಗ್ತಾ ಇರೋದೇನು, ಬಲಿಷ್ಠ ರಾಜಕಾರಣಿಯ ಪಕ್ಷಪಾತಿ ಆಗಿರೋದು ಅಥವಾ ಶ್ರೀಮಂತರ ಪಕ್ಷಪಾತಿ ಆಗಿರೋದು, ಯಾವುದೋ ಉದ್ಯಮಿಯ ಪಕ್ಷಪಾತಿ ಆಗಿರ್ಬೋದು. ಇದಕ್ಕೆ ಯಾವುದೇ ಮ್ಯಾನೇಜ್ಮೆಂಟ್ ತಡೆ ಒಡ್ಡೋದಿಲ್ಲ. ನೀವು ಒಬ್ಬರು ದುರ್ಬಲರ ಬಗ್ಗೆ ಮಾಡಿ ಅಂತ ಹೇಳಿದ್ರೆ ಅಂತ ಮ್ಯಾನೇಜ್ಮೆಂಟ್ಗೂ ಕೂಡ ಒಬ್ಬ ರಿಸೋರ್ಸ್ ಪರ್ಸನ್ನ ತೆಗೆದುಕೊಂಡಾಗ ಅವ್ರು ಕನ್ವಿನ್ಸ್ ಮಾಡುವಂಥ ಕೆಪಾಸಿಟಿ ಇರಬೇಕು. ಯಾಕೆ ಬೇಕು ದಿನದ 24 ಗಂಟೆನೂ ಇದನ್ನು ಹಾಕೋಕ್ಕಾಗೋದಿಲ್ಲ? ಮೊನ್ನೆ ಅದು ಯಾವುದೋ ಒಬ್ಬ ನಟ ನಟಿರ ಮದುವೆ ಆದರೆ ದಿನ ಪೂರ್ತಿ ತೋರಿಸ್ತಾರಲ್ಲ, ಯಾರಿಗೆ ಬೇಕು? ಒಂದು ಸುದ್ದಿ ಓಕೆ, ಅವನ ಬಗ್ಗೆ ಅವನು ಯಶ್ ಮದುವೆ ಆದ, ಪಂಡಿತ್ ರಾಧಿಕಾ ಪಂಡಿತ್ ಮದುವೆ ಆಯಿತು ಅಂದರೆ ಅಲ್ಲಿ 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 ಗೊತ್ತಾಗುತ್ತೆ ಇವ್ರ ಮೆಂಟಾಲಿಟಿ ಹೇಗಿದೆ, ಅಥವಾ ಎಷ್ಟು ಸಮಸ್ಯೆಗಳಿರ್ತವೆ ತೋರಿಸುವಂಥದ್ದು, ಎಷ್ಟೊಂದಿದೆ ರೈತರ ಅಂದರೆ ಟಿ ಆರ್ ಪಿ ಅನ್ನೋದೇ ಮುಖ್ಯ ಆಗಿಬಿಡುತ್ತೆ. ಅಲ್ಲೂ ಆ್ಯಕ್ಚುಲಿ ಟಿ ಆರ್ ಪಿನ್ ಅದನ್ನು ಅವರು, ನಾನು ಹೇಳ್ತಾ ಇರೋದೇನೆಂದರೆ ಟಿ ಆರ್ ಪಿಗಾಗೇ ಮಾಡಲಿ ಓಕೆ, ಬಟ್ ಟಿ ಆರ್ ಪಿ ಎಷ್ಟು ಸಮಯ ಅನ್ನೋದು ಒಂದು ಬುಲೆಟಿನಲ್ಲಿ ಒಂದು ಸುದ್ದಿಯಾಗಿ ಅದನ್ನು ಕೊಡ್ಬೋದು. ಒಂದು ಹ್ಯೂಮನ್ ಇಂಟ್ರೆಸ್ಟ್ ಸ್ಟೋರೀಸಲ್ಲೂ ಕೂಡ ಟಿ ಆರ್ ಪಿ ಪಡೆಯೋದು ಸಾಧ್ಯ ಇದೆ, ಅದು ಅವರಿಗೆ ಗೊತ್ತಾಗ್ತಾ ಇಲ್ಲ. ಅದು ಹ್ಯೂಮನ್ ಇಂಟ್ರೆಸ್ಟ್ ಸ್ಟೋರೀಸಲ್ಲೂ ಇವತ್ತು ಓದಾಡೋದಿಲ್ಲ, ಅದ್ಯಾವುದೋ ಚಾನಲ್ನಲ್ಲಿ ದುರ್ಬಲರ ಬಗ್ಗೆ ಒಂದು ಪ್ರೋಗ್ರಾಮ್ ಅಂದರೆ ಯಾರೋ ಪಾಪದವನಿಗೆ ಹೆಲ್ಪ್ ಮಾಡಿದ್ದು ಬಂದರೆ ಜನ ಅದನ್ನು ನೋಡ್ತಾರೆ, ಇಷ್ಟಪಡ್ತಾರೆ, ಇಂಥವ್ರು ಇದ್ದಾರಲ್ಲ ಅಂತ ಹೇಳ್ತಾರೆ, ನಾವು ಹಂಗಾಗಬೇಕು ಅಂತ ಬಯಸ್ತಾರೆ. ಅದು ಇವ್ರಿಗೆ ಅರ್ಥ ಆಗ್ತಾ ಇಲ್ಲ, ಅದು ಆ್ಯಕ್ಚುಲಿ ಗೊತ್ತಾಗ್ತಾ ಇಲ್ಲ. ಈಗ ನೀವು ಕಂಡ ಪತ್ರಿಕೋದ್ಯಮದ ದಿನಗಳನ್ನು ನೋಡಿದ್ರೆ ಮತ್ತು ಆ ದಿನಗಳಿಗೆ ಮತ್ತು ಈಗಿನ ಕಾಲಘಟ್ಟದ ಪತ್ರಿಕೋದ್ಯಮದ ದಿನಗಳನ್ನು ನೋಡಿದ್ರೆ ಏನೆಲ್ಲ ವ್ಯತ್ಯಾಸಗಳು, ಏನೆಲ್ಲ ವೈರುಧ್ಯಗಳಾದವು ಅಂತ ಅನಿಸುತ್ತೆ ನಿಮಗೆ? ನನಗೆ ನಾನು ಹೇಳಬೇಕು ಅಂತಾರೆ, ನಾನು ಬಂದು 75ನೇ ಇಸ್ವಿನಲ್ಲಿ ನಾನು ಪಿ ಯು ಸಿ ಸ್ಟೂಡೆಂಟ್ ಆಗಿರ್ಬೇಕಾದ್ರೆ ನಾನು ಪತ್ರಿಕೋದ್ಯಮಕ್ಕೆ ಬಂದಿದ್ದು. ಆಗ ನಮಗೇನು ಭಾಳ ಕನಸುಗಳು, ಎಲ್ಲ ನಾಳೆ ಬದಲಾಗೋಗ್ಬಿಡ್ತದೆ ಅನ್ನುವಂಥ ರೀತಿಯಲ್ಲಿ ಬಂದು ಬೆಂಗಳೂರಿಗೆ 83ರಲ್ಲಿ ಬಂದೆ. ಆಗ ನಮಗೆ ಹೇಳ್ದಂಗೆ ಪತ್ರಿಕೋದ್ಯಮ ಅಂದರೆ ಬದಲಾವಣೆ ದೊಡ್ಡ ಅಸ್ತ್ರ ಅಂತ ಅಂದ್ಕೊಂಡಿತ್ತು ಅವತ್ತು. ನಿಜಕ್ಕೂ ಹಂಗಿತ್ತು, ದೊಡ್ಡ ಮಟ್ಟದಲ್ಲಿ ಅಲ್ಲದೆ ಇದ್ರು ಕೂಡ ಮಾಡ್ಬೋದು ಅನ್ನೋದು ಸಾಧ್ಯ ಆಗ್ತಾ ಇತ್ತು. ಇವತ್ತು ಭಯ ಆಗ್ತದೆ ನಮಗೆ, ನನ್ನಂಥವ್ರಿಗೆ, ನನ್ನ ಹಾಗೆ ಆಲೋಚನೆ ಮಾಡುವಂಥವ್ರಿದ್ರೆ ಏನೂ ಮಾಡೋಕ್ಕಾಗದ ಅಸಹಾಯಕತೆ ಇದೆ. ಯಾಕಂದರೆ ಮ್ಯಾನೇಜ್ಮೆಂಟ್ ಒಂದು ಜರ್ನಲಿಸ್ಟೇ ಹಂಗಿದ್ದಾರೆ, ಅವ್ರಿಗೆ ಈಗ ಇಡೀ ವ್ಯವಸ್ಥೆನೇ ಕರಪ್ಟ್ ಆಗಿರೋದ್ರಿಂದ ನೀವು ಯಾರನ್ನು ಸರಿಪಡಿಸೋಕೆ ಹೋಗ್ತೀರಿ? ಒಬ್ಬೊಬ್ಬರನ್ನು ಕೂತು ಟ್ರೈನ್ ಮಾಡೋಕ್ಕಾಗೋದಿಲ್ಲ. ಅಪ್ಪ ಅಮ್ಮಂದರೆ ನಮ್ಮನ್ನು ಹಾದಿ ತಪ್ಪಿಸ್ತಾರೆ, ಮಕ್ಕಳನ್ನ ಬೆಳೆಸುವಾಗಲೇ ಕೂಡ ದುಡ್ಡು ಮಾಡೋದನ್ನು ಹೇಳ್ಕೊಡ್ತಾ ಇದ್ದಾರೆ ಹೊರತು, ಬಸ್ಸಲ್ಲಿ ಸೀಟ್ ಹಿಡಿಯೋದು ಹೇಳ್ಕೊಡ್ತಾ ಇದ್ದಾರೆ ಹೊರತು, ಹಾಗೆ ಮನುಷ್ಯನಾಗಿ ಒಬ್ಬ ಒಳ್ಳೆಯ ನಾಗರಿಕನಾಗಿ ಹೇಗಿರಬೇಕು ಅಂತ ಬೆಳೆಸೋದ್ರ ಬಗ್ಗೆ ಅವರು ಕನಸು ಕಾಣ್ತಾ ಇಲ್ಲ. ದುಡ್ಡು ಮಾಡೋದೇ ಅವರ ಫಸ್ಟ್ ಗೋಲ್ ಆಗಿರೋದ್ರಿಂದ, ಜರ್ನಲಿಸ್ಟು ಅದಕ್ಕಿಂತ ಭಿನ್ನ ಏನೂ ಇಲ್ಲ, ಅಂಥವ್ರ ಮಕ್ಕಳೇ ಬಂದಿರೋದ್ರಿಂದ ಅವರು ಕೂಡ ದುಡ್ಡು ಹೇಗೆ ಮಾಡಬೇಕು ಅನ್ನೋದಷ್ಟೇ ಯೋಚನೆ ಮಾಡ್ತಾರೆ. ಇವತ್ತಿನ ಪತ್ರಿಕೋದ್ಯಮದ ರೇಸ್ನಲ್ಲಿ ನೀವು ಪತ್ರಕರ್ತರಾಗಿ ಈ ರೇಸ್ನಲ್ಲಿ ನಾನೆಲ್ಲೋ ಸೋತೆ ಅಂತ ನಿಮ್ಗೆ ಅನಿಸ್ತಾ ಇದೆಯಾ ಅಂತ? ನನಗೆ ಸೋತೆ ಅನ್ನೋದಕ್ಕೆ ನಿಮ್ಗೆ ಹೇಳ್ತೀನಿ ನಾನು ಒಂದು, ನನಗೆ ಬಿಲೀವ್ ಇಟ್ ಆರ್ ನಾಟ್, 14 ವರ್ಷದ ವನವಾಸ ಈ ವರ್ಷ ಪೂರ್ತಿಯಾಗಿದೆ ನನಗೆ. 2003ಯಿಂದ ಪೂರ್ಣಾವಧಿ ಪತ್ರಕರ್ತ ಅಲ್ಲ. ಒಂದು, ಕೆಲವರು ನನ್ನನ್ನು ದೂರ ಇಟ್ಟಿದ್ದಾರೆ, ಕೆಲವರಿಂದ ನಾನೇ ದೂರ ಇದ್ದೇನೆ. ಆಗೋದಿಲ್ಲ, ಇವತ್ತು ನನಗೆ ಮಾಡೋದಕ್ಕೆ ಸಾಧ್ಯ ಆಗ್ತಾಯಿಲ್ಲ. ಲಂಕೇಶ್ ಅಂತ ದೊಡ್ಡ ವ್ಯಕ್ತಿ ಜೊತೆ ಕೆಲಸ ಮಾಡಿ, ವಡ್ಡರ್ಸೆ ರಘುರಾಮ್ ಶೆಟ್ಟರ ಜೊತೆ ಕೆಲಸ ಮಾಡಿ, ಯಾಕಂದರೆ ನನ್ನ ಜೀವನದಲ್ಲಿ ತಿರುವು ಕೊಟ್ಟಿದ್ದೆ ಪತ್ರಿಕೋದ್ಯಮದಲ್ಲಿ ರಘುರಾಮ್ ಶೆಟ್ಟರು ಮತ್ತು ಲಂಕೇಶ್. ಮತ್ತು ನನಗೆ ಯದುಮಣಿ ಅಂಥೇಳಿ ಸಂಪಾದಕರಿದ್ದರು ಮಡಿಕೇರಿ ಶಕ್ತಿನಲ್ಲಿ, ಅವರು ಕೂಡ ನನಗೆ ಇವರೆಲ್ಲ ಗುರುಗಳನ್ನ ಅಂತಲೇ ನಾನು ಅವ್ರನ್ನ ಭಾವಿಸಿದ್ದೇನೆ, ಒಂಥರ ಆರಾಧನಾ ಭಾವದಿಂದ ನೋಡ್ತೇನೆ ನಾನು. ಅಂಥವ್ರ ಜೊತೆ ಕೆಲಸ ಮಾಡಿ ಇವತ್ತು ನಾನು ಅಸಹಾಯಕತೆಯನ್ನು ಎದುರಿಸ್ತಾ ಇದ್ದೇನೆ, ಯಾಕಂದರೆ ಹೊಂದ್ಕೊಳ್ಳೋಕೆ ಆಗೋದಿಲ್ಲ ನನಗೆ. ಮತ್ತು ಉಳಿದವರು, ಅದು ನನ್ನ ತಪ್ಪೇ ಇರ್ಬೋದು, ನನಗೆ ಗೊತ್ತಿಲ್ಲ, ನನಗೆ ವ್ಯವಹಾರಿಕ ವ್ಯವಹಾರದ ಜ್ಞಾನ ಇಲ್ಲದೇ ಇರೋದ್ರಿಂದ ಎಲ್ಲರೂ ಕುಬ್ಜರ್ ಥರ ಕಾಣ್ತಾರೆ. ಯಾಕಂದರೆ ನಾನು ಕೆಲಸ ಮಾಡಿದಂಥ ಆಫೀಸ್ ಹಂಗಿತ್ತು, ನನ್ನ ಜೊತೇಲಿ ಕೆಲಸ ಮಾಡ್ತಾಯಿದ್ದವರು ಅದೇ ರೀತಿ ಇರ್ತಾಯಿದ್ರು. ಈಗ ಇನ್ನೆಲ್ಲ ಹೋಗಿ ಮಾಡಬೇಕಾದ್ರೆ ಅವ್ರದ್ದು ಏನು ಕೇಳಬೇಕು ಅಂತ ಅನಿಸುತ್ತೆ. ಹೋಗಿ ನಾನು ಸೇರಿದ್ದೀನಿ ಇಲ್ಲ ಅಂತಲ್ಲ, ಆಮೇಲೆ 3 ದಿನದಲ್ಲಿ ರಿಸೈನ್ ಮಾಡಿ ಬಂದಿದ್ದೀನಿ. ಒಂದು ಆಫೀಸಲ್ಲಿ 10 ದಿನ ನನಗೆ ಸಂಬಳ ಎಲ್ಲ ಚೆನ್ನಾಗಿತ್ತು, ಸಂಬಳ ತೊಗೊಂಡೆ ಬರೀ ಕೆಲಸ ಮಾಡೋಕ್ಕೆ ಆಗೋದಿಲ್ಲ. ಅಲ್ಲಿ ಆ ಓನರ್ ಏನು ಮಾಡೋರು, ಬೆರಳುಗಳು ಹಿಂಗೆ ಉಂಗುರುಗಳನ್ನ ಹಿಂಗೆ ನೋಡ್ಕೊಂಡು ಹಿಂಗೆ ಕೂತ್ಕೊಳ್ಳೋದು ಆಯಿತಾ? ಒಂದು ಆ ಹೆಸರು ಪತ್ರಿಕೆಯ ಹೆಸರು ಬೇಡ ಅದು, ಯಾಕೆ ನನಗೆ ಇದು ಅಂತ ಅನಿಸುತ್ತೆ. ಇವತ್ತು ಒಂದು ಪ್ರಮುಖ ಪತ್ರಿಕೆಯಲ್ಲಿ ಒಬ್ಬರು ಆರ್ಟಿಸ್ಟ್ ಇದ್ದಾರೆ, ಅವರನ್ನು ಪತ್ರಿಕೋದ್ಯಮಕ್ಕೆ ತಂದಿದ್ದೆ ನಾನು, ಅವರು ಆ ಪತ್ರಿಕೆಗೆ ಮೂಲಕ ತಂದಿದ್ದೆ ನಾನು. ಮತ್ತು ಇನ್ನೊಬ್ಬ ರಿಪೋರ್ಟರ್ ಒಬ್ಬರು ಇದ್ದರು, ಅವರನ್ನು ಪತ್ರಿಕೋದ್ಯಮಕ್ಕೆ ನಾನೇ ತಂದಿದ್ದು. ನಾನೇ ತಂದಿದ್ದು ಯಾರನ್ನೂ ಯಾರು ತರೋಕ್ಕಾಗೋದಿಲ್ಲ, ಔಟ್ಲೆಟ್ ನಾನು ಅದನ್ನು
ಕೊಟ್ಟಿದ್ದೆ. ಅಲ್ಲೊಂದು ಆ ಆಫೀಸ್ನಲ್ಲಿ ಗೆಸ್ಟ್ ರೂಮ್ ಇತ್ತು. ಇವರು ಮಧ್ಯಾಹ್ನ ಇವರು ಊಟ ಮಾಡಿರಲಿಲ್ಲ, ನಾನು ಅಲ್ಲಿಗೆ ಊಟ ಮಾಡೋಕ್ಕೆ ಕರೆದೆ, ಬನ್ನಿ ಊಟ ಮಾಡೋಣ ಅಂತ ಊಟ ಮಾಡ್ತಾಯಿದ್ರು. ಇವರು ಓನರ್ ಬಂದುಬಿಟ್ರು ಪತ್ರಿಕೆ, ಅವರು ಊಟ ಮಾಡೋರಿಗೆ ಇದ್ದು ನೋಡ್ಕೊಂಡು ಹೋದರು. ಸರ್ ಏನು ಸರ್ ಲೇಬರ್ಸ್ನ ನಾನು ನೀವು ಪಕ್ಕದಲ್ಲಿ ಕೂರಿಸ್ಕೊಂಡು ನನಗೆ ನಿಮಗೆ ಸರ್ ಇದು ಗೆಸ್ಟ್ ರೂಮ್ ಇರೋದು ಅಂತ ಹೇಳಿದ್ರು. ನನಗೆ ಭಯ ಆಗೋಯಿತು, ಅಷ್ಟು ಸಂಬಳ ಕೊಡ್ತಾ ಇದ್ದಾರೆ, ಬೇರೆ ಅಂದರೆ ಆಯ್ತು ಸರ್ ಅಂತ. ನಾನೇ ಇಲ್ಲ, 12 ಪುಟ ಲೆಟ್ರ್ ಬರೆದೆ ನಿಮಗೆ, ಪತ್ರಕರ್ತರಾಗಿ ನೋಡುವಂತ ಕಲಾವಿದರು ಯಾರು ಅಂತ ಗೊತ್ತಿಲ್ಲ ನಿಮಗೆ, ರಿಸೈನ್ ಅಷ್ಟೇನಾ ಸರ್ ಅಂತ ಅಷ್ಟೇ ಅಂತ ಹೇಳಿದೆ. ರಿಸೈನ್ ಮಾಡಿ ಬಂದುಬಿಟ್ಟೆ ನಾನು. ಅವರಿಬ್ಬರನ್ನು ನಾನು ಯಾಕಂದ್ರೆ ನನ್ನ ಜೊತೆನೇ, ನನ್ನ ಯಾವತ್ತೂ ನನ್ನ ಸಬಾರ್ಡಿನೇಟ್ಸ್ ಅಂತ ನಾನು ಭಾವಿಸಿರಲಿಲ್ಲ, ನನ್ನ ಜೊತೆನಲ್ಲಿ ಕೆಲಸ ಮಾಡೋರು ಅಂತ ಭಾವಿಸಿದೆ. ನನ್ನ ಹಾಗೆ ಅವರು ಕಲೀಗ್ಸ್ ನಂದು ಅಂಥೇಳಿ ಮ್ಯಾನೇಜ್ಮೆಂಟ್ ಹಂಗಿರ್ತದೆ. ಬಟ್ ನಾವು ಮ್ಯಾನೇಜ್ಮೆಂಟ್ಗೆ ತಿಳಿ ಹೇಳಬೇಕು. ಅವ್ರು ಆಮೇಲೆ ಹೋಗೋದ್ರು, ನನಗೆ ಹೋಗ್ಲಿಕ್ಕೆ ಆಗಿಲ್ಲ. 20 ಡೇಸ್, 15-20 ಡೇಸ್ ಕೆಲಸ ಮಾಡಿದೆ, ಬಿಟ್ಟೆ ಬಂದೆ. ಆಮೇಲೆ ಇನ್ನೊಂದು ಯಾವುದೋ ಒಂದು ಮ್ಯಾನೇಜ್ಮೆಂಟು, ಅಲ್ಲಿ MR ಸೀತಾರಾಮ್ ಅಂತ ಹೇಳೋ ಒಬ್ಬ ಶಾಸಕ 900 ಎಕರೆನೋ ಇಟ್ಟು, ನನಗೆ ಎಷ್ಟು ಅಂತ ಮರೆತೋಗಿದೆ, ಕವರ್ ಪೇಜ್ ಸ್ಟೋರಿ ಒಂದು ಮಾಡಿದೋ, ಒಂದು ಹುಡುಗಿ ಮಾಡಿದ ಸ್ಟೋರಿ ಅವಳು, ಅವಳು ಮತ್ತು ಸುರೇಶ್ ಅತ್ತಿಬಲೆ ಅಂತ ಇನ್ನೊಂದು ಒಬ್ಬ ಹುಡುಗ. ಕವರ್ ಪೇ, ನಾನು ಹೋಗ್ತಿದ್ದೀನಿ ಆಫೀಸ್ಗೆ ನೆಕ್ಸ್ಟ್ ಡೇ, ಪ್ರಿಂಟೇ ಆಗಿಲ್ಲ ಪೇಪರು. ಸರ್ ಅವ್ರು ನಮ್ಮ ಗಾಡ್ ಫಾದರ್ ಸರ್, ನೀವು ಪ್ರಿಂಟ್ ಮಾಡಿಲ್ಲ. ನಾನು ಉಗಿದೆ ಅವ್ರಿಗೆ, ಇದು ಏನ್ರಿ ನೀವು ಗಾಡ್ ಫಾದರ್ ಗೀಡ್ ಫಾದರ್ ಅಂತ ಹೇಳ್ಕೊಂಡು ನೀವು ಈ ಥರ ಎಲ್ಲ ಪ್ರಿಂಟ್ ಮಾಡಿದ್ರೆ ನನಗೆ ಅಟ್ಲೀಸ್ಟ್ ನೀವು ಏನು ಅಂತ ಹೇಳಬೇಕು, ನೀವು ಪ್ರಿಂಟ್ ಮಾಡಿಲ್ಲ ಅಂದ್ರೆ ಅರ್ಥ ಆಗುತ್ತೆ. ಅಲ್ಲಿ ರಿಸೈನ್ ಮಾಡಿದೆ. ಆಮೇಲೆ ನೋಡಿದ್ರೆ ಇನ್ನೊಂದು ಯಾವುದೋ ಟಿವಿಯಿಂದ ಫೋನ್ ಮಾಡೋದು ನನಗೆ, ನಾವೊಂದು ಶುರು ಮಾಡ್ತಾ ಇದ್ದೀವಿ ಸರ್ ಅಂತ ಹೇಳಿದ್ರು. ನನಗೆ ಇಲ್ಲ, ನಾನು ಆಸಕ್ತಿನ ಕಳ್ಕೊಂಡಿದ್ದೀನಿ ಅಂತ ಹೇಳಿದೆ. ಆಮೇಲೆ ಒಂದು 10 ಸರಿ ಕಾಲ್ ಮಾಡಿದ್ರು, ನಾನು ತಗೊಳ್ಳೋದು ಫೋನ್ ತಗೊಳ್ಳೋದು ಅವಾಯ್ಡ್ ಮಾಡಿದೆ. ಅನ್ನೋ ನಂಬರ್ ಏನು ಮಾಡಿದ್ರು, ಸರ್ ನಾವು ಒಕ್ಕಲಿಗರೇ ಸರ್ ಮಾಡ್ತಾ ಇರೋದು, ನೀವು ಬರಬೇಕು ಅಂತ. ಏನು ಹೇಳ್ತಿದ್ದೀರಿ ಅಂತ ನಾನು ಕೇಳಿದೆ. ನಾನು ಟೋನ್ ಅವ್ರು ಸ್ವಲ್ಪ ಗಾಬರಿ ಆದರು. ಅವರು ಅಂದರೆ ಅವ್ರು ನನ್ನನ್ನು ಒಕ್ಕಲಿಗ, ನಾನು ಹೇಳಿದೆ ಒಕ್ಕಲಿಗ ಹೌದೋ ಅಲ್ಲೋ ಅನ್ನೋದು ಬೇರೆ ಪ್ರಶ್ನೆ, ಜಾತಿ ಕಾರಣಕ್ಕಾಗಿ ಅಲ್ಲ. ಅದ್ಯಾವುದೋ ಒಕ್ಕಲಿಗರ ವಿಶ್ವ ಮಹಾಸಮ್ಮೇಳನದಲ್ಲಿ ನನ್ನ ಹೆಸರು TK ತ್ಯಾಗರಾಜ್, ಅದು ಇನ್ಯಾವನೊಬ್ಬನ ಹೆಸರು ಬರಬೇಕಾಗಿತ್ತು, ಇನಿಷಿಯಲ್ ತಪ್ಪಾಗಿ ನಂದು ಹಾಕಿದ್ದಾರೆ, ಅದು ಯಾವ ಕಾರಣಕ್ಕೆ ಹಾಕಿದ್ರೋ ಗೊತ್ತಿಲ್ಲ. ಇವರು ನನ್ನನ್ನು ಅಂತೇಳಿ ಕರೆದ್ರು, ನಾನು ಬರೋದಿಲ್ಲ ಇನ್ನು ಮುಂದೆ ಅಂತಾರೆ. ಇಲ್ಲ ಸರ್ ಬಿಟ್ಬಿಡಿ, ಸಾರಿ ಅಲ್ಲ, ನೀವು ಬರಲೇಬೇಕು ಅಂದರು, ಬರೋದೇ ಇಲ್ಲ ಅಂತ ಹೇಳಿದೆ. ನನಗೆ ದುಡ್ಡು ಇದು ಮುಖ್ಯ ಅಲ್ಲ ನನಗೆ ಅಂತ. ಈ ಚಮಚಾಗಿರಿ ಅನ್ನೋಂಥದ್ದು, ತಲೆ ಬಾಕ್ಸಿ ಮಂಡಿ ಉರುವಂಥದ್ದು, ಈ ಹಿನ್ನೆಲೆಯಿಂದ ನೀವು ಹೊರಗಡೆ ಬಂದ್ರಿ ಅಂದರೆ, ಅಂದರೆ ಅವ ಅಂದರೆ ಬದಲಾಗದೇ ಇರೋ ಮಟ್ಟಕ್ಕೆ ಪತ್ರಿಕೋದ್ಯಮ ಕುಸ್ತಿದೆಯಾ ಅಂತ? ಇಲ್ಲ ಅಲ್ಲ, ಹಾಗಂದ್ರೆ ಮಾತ್ರಕ್ಕೆ ಈಗ ಹುಡುಗರು ಹಾಗಿರಬೇಕು ಅಂತ ನಾನು ಬಯಸ್ತಾ ಇಲ್ಲ. ಯಾಕೆಂದರೆ ಇವತ್ತಿನ ಪರಿಸ್ಥಿತಿ ಏನು ನನಗೆ ಗೊತ್ತು, ನನಗೆ ಆಗ್ತಾ ಇಲ್ಲ, ನನ್ನ ಸ್ವಭಾವದ ದೋಷದಿಂದಾಗಿ ಆಗ್ತಾ ಇಲ್ಲ. ಹಾಗೆ ಮಾತ್ರ ಬದುಕೋದೇ ಇಲ್ಲ ಏನು ಹುಡುಗರು ಹಂಗೆ ಮಾಡ್ತಾ ಹೋದರೆ. ನಾನು ಅದಕ್ಕೆ ಏನು ಹೇಳಿದೆ ಅಂದರೆ, ಕನಿಷ್ಠ ಪ್ರಮಾಣದ ರಾಜಿ ಅಂತ ಪರಮ ಅಪರಾಧ ಏನಲ್ಲ, ನೀವು ಅದನ್ನೇ ವ್ಯವಹಾರ ಆಗಿ ಮಾಡ್ಕೊಳ್ಬೇಡಿ ಅಂತ ನಾನು ಹೇಳ್ತಾ ಇರೋದು. ಆ ವ್ಯವಸ್ಥೆನಲ್ಲಿ, ಒಂದು ಸಂಸ್ಥೆನಲ್ಲಿ ಕೆಲಸ ಮಾಡಿಕೊಂಡು ಪ್ರಾಮಾಣಿಕವಾಗಿರೋದು ಸಾಧ್ಯ ಇದೆ. ಈಗ ನೀವೇ ಆರಂಭದಲ್ಲಿ ಹೇಳ್ತಿದ್ರೆ ಅಂದರೆ, ಈ ಸಮಾಜವನ್ನು ನಾವು ಬದಲಾಯಿಸ್ತೀವಿ ಅನ್ನೋವಂಥದ್ದು ಭ್ರಮೆ ಅಂದ್ರೆ, ಮತ್ತೆ ಹೆಂಗೆ, ಮತ್ತೆ ನೀವೇ ಹೇಗೆ ಅಂದರೆ, ಮತ್ತೆ ಅಂದರೆ ಏನಾಗ್ತದೆ ಅಂದರೆ, ಒಬ್ಬರ ಪ್ರಯತ್ನದಿಂದ ಆಗೋದಿಲ್ಲ, ಒಂದು ಸಂಸ್ಥೆಯ ಪ್ರಯತ್ನದಿಂದ ಆಗೋದಿಲ್ಲ, ಜನಗಳನ್ನು ಬದಲಿಸೋದು. ಇವತ್ತು ವ್ಯವಸ್ಥೆನೇ ಕರಪ್ಟ್ ಆಗಿದೆ ಅಂತ ನಿಮ್ಗೆ ಹೇಳಿದೆ. ವಕೀಲರು ಹಾಳಾಗಿದ್ದಾರೆ, ಡಾಕ್ಟರ್ಸ್ ಹಾಳಾಗಿದ್ದಾರೆ, ಟೀಚರ್ಸ್ ಹಾಳಾಗಿದ್ದಾರೆ, ಜರ್ನಲಿಸ್ಟ್ ಹಾಳಾಗಿದ್ದಾರೆ, ಯಾವ ಕ್ಷೇತ್ರ ಸರಿ ಇದೆ, ಸಾಹಿತಿಗಳು ಹಾಳಾಗಿದ್ದಾರೆ, ಕಲಾವಿದರು ಹಾಳಾಗಿದ್ದಾರೆ, ಎಲ್ಲರೂ ಪ್ರಶಸ್ತಿಗಳನ್ನು ತರೋದು ಪಲ್ಟಿ ಹೊಡೆದು ತೊಗೊಂಬರ್ತಾರೆ, ವಿಧಾನಸೌಧಕ್ಕೆ ಹೋಗಿಯೋ ಅಥವಾ ಸಂಸತ್ ಭವನದ ಪಲ್ಟಿ ಹೊಡೆದು ತೊಗೊಂಬರ್ತಾ ಇದ್ದಾರೆ ಹೊರತು ಅವರಿಗೆ ಗೊತ್ತಿರುತ್ತೆ. ನಮಗೆ ನಗು ಬರುತ್ತೆ ಇವರ ಸಾಧನೆಯನ್ನು ನೋಡಿ ಪ್ರಶಸ್ತಿ ಕೊಟ್ಟರು ಅಂತ, ಸುಳ್ಳು ಅನ್ನೋದು ನಮಗೂ ಗೊತ್ತಿರುತ್ತೆ ಅವ್ರಿಗೂ ಗೊತ್ತಿರುತ್ತೆ. ಅಂದರೆ ವ್ಯವಸ್ಥೆ ಕಲುಷಿತವಾಗಿರಬೇಕು. ಪ್ರಸ್ತುತ ರಾಜಕೀಯ ವಿಚಾರಗಳ ಬಗ್ಗೆ ಚರ್ಚೆ ಮಾಡೋದಾದರೆ, SM ಕೃಷ್ಣ ಅಂತ ಹಿರಿಯ ರಾಜಕಾರಣಿಗಳು ಕಾಂಗ್ರೆಸ್ಸನ್ನು ಬಿಟ್ಟು BJP ಸೇರಿದ್ರ ಬಗ್ಗೆ ನೀವು ಪತ್ರಕರ್ತರಾಗಿ ಏನು ಹೇಳ್ತೀರಿ ಇದಕ್ಕೆ? ನನಗೆ ನೋಡಿ, SM ಕೃಷ್ಣ 85 ವರ್ಷದ ರಾಜಕಾರಣಿ, ಪ್ರತಿಯೊಬ್ಬರೂ ಸಾಯೋರಿಗೂ ಆ್ಯಕ್ಟಿವ್ ಆಗಿರಬೇಕು ಅಂತ ಬಯಸಿದ್ರಲ್ಲಿ ಖಂಡಿತ ತಪ್ಪಿಲ್ಲ. ಆದರೆ ನನ್ನ ತಕರಾರೇನು ಅಂತ ಹೇಳಿದ್ರೆ, ಅವರು ಕಾಂಗ್ರೆಸ್ನಿಂದ ಎಲ್ಲ ಹುದ್ದೆಗಳನ್ನ ಅನುಭವಿಸಿದ್ದಾರೆ. ಪ್ರೈಮ್ ಮಿನಿಸ್ಟ್ರು, ಪ್ರೆಸಿಡೆಂಟು ಮತ್ತು ವೈಸ್ ಪ್ರೆಸಿಡೆಂಟ್ ಬಿಟ್ಟು ಎಲ್ಲ ಅವರೇ ಹೇಳಿದ್ದಾರೆ, ನನಗೆ ವಯಸ್ಸೇ ಆಗಿಲ್ಲ ಆ್ಯಕ್ಚುಲಿ ಅದು ನಾನು ಆಯಿತು ಓಕೆ. ಆದರೆ ಇವರು ಒಂದು ರಾಜ್ಯಸಭಾ ಸ್ಥಾನ ಸಿಕ್ಕಿಲ್ಲ ಅನ್ನೋದಕ್ಕಾಗಿ ಈ BJP ಜೊತೆ ಹೋಗ್ತಾರೆ? ಈಗ ರಾಜ್ಯಸಭೆ ಕೊಡಬೇಕು ಅಂತಲೂ ಕೇಳ್ಕೊಂಡಿದ್ರಂತೆ, ಮಾಡಲಿಕ್ಕಾಗಿಲ್ಲ. ಈಗ ರಾಹುಲ್ ಗಾಂಧಿ ಬಗ್ಗೆ ಮಾತಾಡ್ತಾರೆ, ಅದೇ ನನಗೆ ಪಕ್ಷದಲ್ಲಿ ಸರಿಯಾದ ಗೌರವವನ್ನು ಕೊಟ್ಟಿಲ್ಲ, ನನ್ನ ಸರಿಯಾಗಿ ನಡೆಸ್ಕೊಂಡಿಲ್ಲ ಅಂತ. ಏನು ನಡೆಸ್ಕೊಳ್ಳೋದು? ಈಗ ಇವರು ಅಧಿಕಾರದಲ್ಲಿದ್ದಾಗ ಇವರು ಉಳಿದವ್ರನ್ನ ಹೇಗೆ ನಡೆಸ್ಕೊಂಡ್ರು ಅಂತ ಬರುತ್ತೆ. ಇವರು ಇನ್ನೊಂದು ಮಾತು ಹೇಳಿದ್ರು ಪ್ರೆಸ್ ಕಾನ್ಫರೆನ್ಸಲ್ಲಿ, ನಾನು ಮುಖ್ಯಮಂತ್ರಿ ಆಗಿದ್ದಾಗ ಎಲ್ಲ ಜಾತಿಗಳನ್ನು ಒಗ್ಗೂಡಿಸ್ಕೊಂಡು ತೆಗೆದುಕೊಂಡು ಹೋದೆ ಅಂತ ಅವರು. ಬಟ್ ಲಿಂಗಾಯತ ಲೀಡರ್ಸ್ ಯಾರ್ಯಾರಿದ್ರು, ಭಾಳ ಸ್ಟ್ರಾಂಗೆಸ್ಟ್ ಲೀಡರ್ಸ್ ಮೂಲೆ ಗುಂಪು ಮಾಡಿದ್ರು ಇವರು, ಅವರೆಲ್ಲ ಬಂಡಾಯ ಎದ್ದುಬಿಟ್ರೆ ಇವರು ಮುಖ್ಯಮಂತ್ರಿ ಸ್ಥಾನಕ್ಕೆ ಕೂತು ಬರುತ್ತೆ ಅಂತ ನನಗೆ ಚೆನ್ನಾಗಿ ಗೊತ್ತದು. ನಾನು ಒಂದೊಂದು ಕ್ಷಣದ ಚಿತ್ರಗಳು ಅವತ್ತು ನನ್ನ ಮುಂದೆ ಇದೆ. ಅವರು ಒಕ್ಕಲಿಗರಾಗಿದ್ದು ಕೂಡ ಒಕ್ಕಲಿಗರಲ್ಲ, ಬ್ರಾಹ್ಮಣರ ಥರನೇ ಅವರ ಆ್ಯಟ್ಯೂಡು, ಆಯಿತಾ? ಅವರ ಆಲೋಚನೆ ಬ್ರಾಹ್ಮಣ್ಯವೇ ಅವರಲ್ಲಿ ಹೆಚ್ಚಾಗಿರುವಂಥದ್ದು. ಅವರು ಯಾವ ಜಾತಿಯನ್ನು ಸರಿದೂಗಿಸಿದ್ದಾರೆ, ಯಾವ ಜಾತಿಯನ್ನು ಒಂದುಗೂಡಿಸ್ಕೊಂಡು ಹೋಗಿಲ್ಲ. ನನಗೆ, ನಾನು ವೀರಪ್ಪ ಮೊಯ್ಲಿ ಅವರು ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಇದೇ SM ಕೃಷ್ಣ ರಾಜಶೇಖರ ಮೂರ್ತಿ ಕೈ ಜೋಡಿಸಿ ಲಿಂಗಾಯತರು ಮತ್ತು ಒಕ್ಕಲಿಗರು ಅಂತ ಹೇಳ್ಕೊಂಡು ವೀರಪ್ಪ ಮೊಯ್ಲಿ ನಿಲ್ಲಿಸೋದಕ್ಕೆ ದೊಡ್ಡ ಕಾನ್ಸ್ಪಿರಸಿ ಮಾಡಿದರು. ಅವರನ್ನು ಇಳಿಸೋದಕ್ಕೆ ಅಂದರೆ ಅಷ್ಟೊತ್ತಿಗೆ ಇಲೆಕ್ಷನ್ ಬಂತು ಹೋಯಿತು. ಆ ಡಿಸ್ಟೆಂಟ್ ಆ್ಯಕ್ಟಿವಿಟೀಸ್ ಜಾತಿ ಕಾರಣಕ್ಕಾಗಿ,
ಒಬ್ಬರು ಮಂತ್ರಿ ನನಗೆ ಹೇಳ್ತಾರೆ, ಮೊಯ್ಲಿ ಸಂಪುಟದಲ್ಲಿದ್ದರು, ನಾನು ಹೋಗಿ ಆ ಕೀಳು ಜಾತಿ ಅವನ ಕೈಗಳಿಗೆ ಮಂತ್ರಿ ಆಗಿರೋದ, ಎಸ್ ಎಂ ಕೃಷ್ಣನ ಜೊತೆ ಬೇಕಾದ್ರೆ ಮಂತ್ರಿ ಆಗಿರಬಲ್ಲೆ ಅಂತೇಳಿ ನಾನು ಹೇಳಿದೆ. ಏನು ಬುದ್ಧಿಗಿದ್ದಿದೆಯಾ ನಿಮಗೆ ಅಂತ ಹೇಳಿದೆ. ಅಲ್ಲ ಸರ್, ಸಿ ಅವರು ಬೇರೆ ಒಂದು ಸೈನ್ ಸಿಂಬಲ್ ಮಾಡಿ ತೋರಿಸಿದ್ರು, ಚಿಹ್ನೆ ತೋರಿಸಿದ್ರು, ಅದು ನಾನು ಹೇಳ್ಕೊಳ್ಳೋದಕ್ಕೆ ಇಷ್ಟಪಡೋದಿಲ್ಲ. ಇನ್ನು ಯಾವುದೋ ಜಾತಿಯನ್ನು ಕೀಳಾಗಿ ಕಾಣುವಂಥ ಮನೋಧರ್ಮ ಬೇಕಿಲ್ಲ ಅದು. ಇದನ್ನು ಕೃಷ್ಣ ಎಲ್ಲ ಜಾತಿಗಳನ್ನ ಒಗ್ಗೂಡಿಸ್ಕೊಂಡು ಹೋದರು, ಮೈಲಿ ವಿರುದ್ಧ ಯಾಕೆ ಮಾಡಬೇಕಾಗಿತ್ತು? ಎಸ್ ಎಂ ಕೃಷ್ಣ ಮತ್ತು ರಾಜಶೇಖರ್ ಮೂರ್ತಿ ಒಂದಾಗ್ತಾರೆ. ಆಮೇಲೆ ಜನಾರ್ದನ ಪೂಜಾರಿ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದಾಗ, ರಾಜ್ಯ ಘಟಕದ ಅಧ್ಯಕ್ಷರಾಗಿದ್ದಾಗ ಇವರು ಅವರನ್ನು ಇಳಿಸೋದಕ್ಕೆ ನೋಡ್ತಾರೆ, ಹಾಗೆ ಇವ್ರನ್ನ ಪ್ರಚಾರ ಸಮಿತಿ ಅಧ್ಯಕ್ಷರು ಮಾಡ್ತಾರೆ. ಪ್ರಚಾರ ಸಮಿತಿ ಅಧ್ಯಕ್ಷರು ಕೆ ಪಿ ಸಿ ಸಿ ಆಫೀಸಲ್ಲಿರಬೇಕು, ಪ್ಯಾರಲಲ್ ಆಫೀಸ್ ಮಾಡ್ತಾರೆ ಶೇಷಾದೇಪುರಮಲ್ಲಿ, ಶಿವ ಅದು ಶಾಪ್ ಶಿವಾನಂದ ಸ್ಟೋರ್ ಎದುರುಗಡೆ ಇನ್ನೊಂದು ಆಫೀಸ್ ಮಾಡ್ತಾರೆ. ಅಂದರೆ ಎಲ್ಲ ಟೈಮಲ್ಲೂ ಇವ್ರಿಗೆ ಅಧಿಕಾರಕ್ಕೋಸ್ಕರನೇ, ಅಧಿಕಾರಕ್ಕೋಸ್ಕರ ಇವ್ರ ಮಾತು ಕೇಳಬೇಕು ಅಂತ. ಮತ್ತು ಎಲ್ಲ ಕಾಲಘಟ್ಟದಲ್ಲೂ ಎಲ್ಲರೂ ಒಬ್ಬರೇ ಮಾತನ್ನು ಕೇಳಬೇಕು ಅಂತ ಬಯಸೋದೇ ಅತ್ಯಂತ ಮೂರ್ಖತನ. ಇವತ್ತು ನಾನು ಯಾವತ್ತೋ ಬರಿತಾ ಇದ್ದೆ ಅಂತ ಹೊಸಬ್ರಿಗೆ ಅವಕಾಶ ಮಾಡ್ಕೊಡೋ ಮನೋಧರ್ಮ ಬೇಕಿತ್ತು, ಯುವಕರಿಗೂ ಬರೋದಕ್ಕೆ ಅವಕಾಶ ಕೊಡಬೇಕು. ಮತ್ತು ಅಲ್ಲಿ ನನಗೆ ನಗು ಬಂದಿದೆ ಏನು ಅಂದರೆ, ಅಲ್ಲಿ ಕಾಂಗ್ರೆಸ್ ಲೀಡರ್ಸ್ ಕೆಲವರು ಹೇಳ್ತಾ ಇದ್ರು, ಎಸ್ ಎಂ ಕೃಷ್ಣ ಅವರು ನಮ್ಮ ಪಕ್ಷದ ಆಸ್ತಿ, ಅವರನ್ನು ಮನವೊಲಿಸು ಕರ್ಕೊಂಬರ್ತಾ ಇದ್ದೀವಿ ಅಂತ ಹೇಳಿದರು. ಬೆಳಗ್ಗೆ ಅಲ್ಲಿ ಹೇಳಿ ಮಾಧ್ಯಮಕ್ಕೆ, ನನಗೆ ಸಾಯಂಕಾಲ ಫೋನ್ ಮಾಡಿ ಹೇಳ್ತಾರೆ ಒಬ್ಬರು ಮಿನಿಸ್ಟ್ರು, ಭಾಳ ಒಳ್ಳೆ ಕೆಲಸ ಮಾಡಿದ್ರು, ಅವ್ನು ಹೋಗಿದ್ದು ಒಳ್ಳೆಯದಾಯಿತು ಅಂತ ಹೇಳಿದರು. ಎಸ್, ಈಗ ದೇವೇಗೌಡರು ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಆಗಿರುವಂಥ ಯೋಗಿ ಅವರು, ಯೋಗಿ ಅಂತ ಸನ್ಯಾಸಿ ಮುಖ್ಯಮಂತ್ರಿ ಆಗುವಂಥ ಕಾಲ ಬಂತು ಆದರೂ ಅಂತೇಳಿ ಬೇಸರ ಪಟ್ಕೊಂಡ್ರು. ಯಾಕೆ? ಅವರು ಈ ದೇಶದ ಪ್ರಜೆ ಅಲ್ವಾ? ಎಸ್, ಭಾಳ ಇಂಪಾರ್ಟೆಂಟ್ ಅದು. ನಾನೇ ನಿಮ್ಮ ಸಂದರ್ಭಕ್ಕೆ ಕಾಯ್ತಾ ಇದ್ದೆ. ಈಗ ಒಂದು ಅದು ಪ್ರಜಾಸತ್ತಾತ್ಮಕವಾಗಿ ರೈಟು, ಪ್ರಜಾಸತ್ತೆಯ ಗೆಲುವು ಒಬ್ಬ ಸನ್ಯಾಸಿಯೋ ಪೂಜಾರಿನೋ ಮುಖ್ಯಮಂತ್ರಿ ಆಗಿದ್ದಾನೆ, ಆದರೆ ನೈತಿಕತೆಯ ಸೋಲು ಅದು. ನೈತಿಕ ಪ್ರಜಾಕ್ಬಾರ್ದಲ್ಲ, ಯಾಕೆ ಯಾವುದೇ ಧರ್ಮ ಪ್ರವಚಕರಾಗಲಿ ಧಾರ್ಮಿಕದಲ್ಲಿ ಆಗಬಾರ್ದು ಅಂತದ್ದೇನು ಇಲ್ವಲ್ಲ? ಖಂಡಿತ ಆಗಬಾರ್ದು ಅಂತಿಲ್ಲ. ಪ್ರಜಾಸತ್ತೆಯಲ್ಲಿ ಟೀಮ್ ಆರೋನು ಪ್ರಧಾನಿ ಆಗ್ಬೋದು, ಆ ಗ್ಯಾಂಗ್ ಮೇಸ್ತ್ರಿ ಆಗಿದ್ದವನು ಪ್ರಧಾನಿ ಆಗ್ಬೋದು, ಇನ್ನೆಲ್ಲ ಕೂಲಿ ಮಾಡ್ತಾ ಇದ್ದವನು ಕಲಾವಿದನು ಪ್ರಧಾನಿ ಆಗ್ಬೋದು. ಆದರೆ ಇವನ ವಿರುದ್ಧ ಅನೇಕ ಕೇಸ್ಗಳಿದ್ದಾವೆ. ಯೋಗಿ ಆದಿತ್ಯನಾಥ್ ವಿರುದ್ಧ ಅನೇಕ ಕೇಸ್ಗಳು, ಕೊಲೆ ಆರೋಪ ಇದೆ, ಮತ್ತು ಬೇರೆ ಬೇರೆ ಜನಗಳ ಚುನಾವಣಾ ಪ್ರಚಾರ ಸಭೆಯಲ್ಲಿ ಮುಸ್ಲಿಮರ ವಿರುದ್ಧ ಮಾತಾಡಿದ್ದಿದೆ, ಹೆಚ್ಚು ಮಕ್ಕಳನ್ನು ಮಾಡಿ, ಮುಸ್ಲಿಮರಿಗಿಂತ ಹೆಚ್ಚು ಮಕ್ಕಳನ್ನು ಮಾಡಿ. ಇವರು ಕುಟುಂಬ ಯೋಜನೆಯನ್ನು ಪ್ರೋತ್ಸಾಹಿಸೋದು, ಮಕ್ಕಳು ಹೆಚ್ಚು ಮಾಡಿ ಅನ್ನೋ ಇಂಡಸ್ಟ್ರಿಯನ್ನು ಇದು, ಮಕ್ಕಳ ಉದ್ಯಮವನ್ನು ಸ್ಥಾಪನೆ ಮಾಡೋಕೆ ಹೊರಟಿದ್ದಾರೆ. ಇದು ಸಮಾಜದ ಒಂದು ಆರೋಗ್ಯಕರವಾದ ವಾತಾವರಣವನ್ನು ಹಾಳು ಮಾಡೋಕ್ಕೆ ಹೊರಟಂಥ ವ್ಯಕ್ತಿ ಮುಖ್ಯಮಂತ್ರಿ ಆಗಿದ್ದು ಇನ್ನೆಷ್ಟು ಮಾಡ್ಬೋದು ಅನ್ನೋದಕ್ಕೆ ನನ್ನ ಕಳವಳ, ಅದು ಆತಂಕ ಇರೋದು. ಅವ್ರು ಆಗಬಾರ್ದು ಅಂತೇಳಿ, ಸನ್ಯಾಸಿ ಆಗಬಾರ್ದು ಅಂತಲ್ಲ. ಮತ್ತು ಅಟ್ ದ ಸೇಮ್ ಟೈಮ್ ಯಾರ್ಯಾರು ಯಾವ್ಯಾವ ಜವಾಬ್ದಾರಿಯನ್ನು ನಿರ್ವಹಿಸ್ತಾರೋ ಆ ಜವಾಬ್ದಾರಿಯನ್ನು ಹೆಚ್ಚು ಸಮರ್ಪಕವಾಗಿ ನಿರ್ವಹಿಸುವುದು ಸಾಧ್ಯ ಅಲ್ಲ. ಹಾಗಿದ್ರೆ ಮತ್ತೀಗ ಅದೇ ಜನ ಅದೇ ಮುಸ್ಲಿಂ ಮತಗಳು ಹೆಚ್ಚಾಗಿದ್ದಂದ್ರೆ ಅಲ್ಲಿ ಪಕ್ಷ ಅಧಿಕಾರಕ್ಕೆ ಬರೋಕ್ಕೆ ಸಾಧ್ಯ ಆಯಿತು. ಅದು ಮತ್ತೆ ಅದು ಮತ್ತೆ ಹೇಗೆ ಸಪೋರ್ಟ್, ಮತ್ತು ಹೇಗೆ ಬಂತು ಅಧಿಕಾರಕ್ಕೆ? ಮತ್ತೆ ಸಪೋರ್ಟ್ ಅದೇ ಈಗ ಒಂದು ಹೇಳ್ತಿದ್ದಾರೆ ಅವರು ಇ ವಿ ಎಮ್ ಅಂತಲೇ ಹೇಳ್ತಾ ಇದ್ದಾರೆ. ನನಗೆ ಪೂರ್ತಿ ಅದು ಇ ವಿ ಎಮ್ ಆಗಿದೆ ಅಂತ ನಾನು ಅಂದು ಭಾವಿಸಿಲ್ಲ. ನನ್ನ ಇದರ ಪ್ರಕಾರ ಕೆಲವು ಮುಸ್ಲಿಂ ಏರಿಯಾದಲ್ಲೂ ಕೂಡ, ಕಾನ್ಸ್ಟಿಟ್ಯೂನ್ಸಿಯಲ್ಲೂ ಕೂಡ ಬಿ ಜೆ ಪಿ ಬರೋದಕ್ಕೆ ಕಾರಣ ಆಗಿದೆ. ನನ್ನ ಊಹೆ, ನನ್ನ ಲೆಕ್ಕಾಚಾರಗಳೇನು ಅಂದರೆ, ಮುಸ್ಲಿಂ ಹೆಣ್ಣುಮಕ್ಕಳು ಸಾರಾಸಗಟಾಗಿ ಓಟ್ ಹಾಕಿರ್ಬೋದು ಅಂತ. ಟ್ರಿಪಲ್ ತಲಾಖ್ ಬಗ್ಗೆ ಅವರು ಪ್ರಸ್ತಾಪ ಮಾಡಿದ್ರಲ್ಲ, ಇವತ್ತು ನಾಳೆ ಎಲ್ಲ ಬದಲಾವಣೆ ಆಗೋಗ್ಬಿಡ್ತದೆ ಅಂದರೆ, ಮುಸ್ಲಿಂ ಸಮುದಾಯದಲ್ಲಿ ಹೆಣ್ಣುಮಕ್ಕಳ ಶೋಷಣೆ ಆಗ್ತಾ ಇರೋದು 100%, ಅದರಲ್ಲಿ ಅನುಮಾನನೇ ಇಲ್ಲ. ಅವ್ರಿಗೂ ನಮ್ಮ ಹೆಣ್ಣುಮಕ್ಕಳ ಥರನೇ ಇರಬೇಕು ಅಂತ ಅನಿಸ್ತದೆ, ಅಲಂಕಾರ ಮಾಡ್ಕೊಳ್ಬೇಕು ಅಂತ ಇರ್ತದೆ, ಒಳ್ಳೆ ರೀತಿ ಬಟ್ಟೆ ಹಾಕ್ಬೋದಿದೆ, ಆಕರ್ಷಕವಾಗಿ ಕಾಣಬೇಕು ಅಂತ ಇರ್ತದೆ, ಪರ್ದೆ ಹಾಕೊಂಡು ಹೋಗ್ಬೇಕು ಅಂತ ಯಾವ ಹೆಣ್ಣುಮಗು ಬಯಸ್ತದೆ? ಅದಲ್ಲ. ಮತ್ತು ಒಬ್ಬ ಮದುವೆ ಆದಮೇಲೆ ತನ್ನ ನೋಡ್ಕೊಳ್ಬೇಕು ಚೆನ್ನಾಗಿ ಅಂತೇಳಿ ಒಂದು ಹೆಣ್ಣು ಸಹಜವಾಗೇ ಬಯಸ್ತಾಳೆ, ಯಾರೇ ಆದರೂ ಬಯಸ್ತಾರೆ. ಇಲ್ಲಿ ಟ್ರಿಪಲ್ ತಲಾಖಿಂದ ಮಿಸ್ಯೂಸ್ ಆಗ್ತಾ ಇರೋದ್ರಿಂದ ಎಲ್ಲರೂ ಅತಂತ್ರ ಸ್ಥಿತಿಯನ್ನೇ ಅನುಭವಿಸ್ತಾ ಇದ್ದಾರೆ. ಎಲ್ಲಿ ತುಳಿತಾ ಇದೆಯೋ ಅಲ್ಲಿ ಬಂಡಾಯ ಇದೆ. ಇವರು ಒಂದು ಆಮಿಷವನ್ನು ಒಡೆದಂಗೆ ಮಾಡಿದ್ರಲ್ಲ, ಟ್ರಿಪಲ್ ತಲಾಖ್ ನಾವು ತೆಗೆದು ಹಾಕ್ತೇವೆ ಅಂತೇಳಿ ಆ ಒಂದು ನಿರೀಕ್ಷೆಯಲ್ಲಿ ಇವ್ರು ಮಾಡ್ತಾರೋ ಇಲ್ವೋ ಅದು ಸಾಲಿಡ್ ಆಗಿ ಓಟ್ ಬಿದ್ದಿದೆ ಅಂತ ನಾನು ಭಾವಿಸಿದ್ದೇನೆ. ಇನ್ನು ರಾಜ್ಯದ ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯವರ ವಿಚಾರಕ್ಕೆ ಬರ್ತಾದರೆ, ಅವರ ಆಡಳಿತ ವೈಖರಿಯಲ್ಲಿ ಸಿದ್ದರಾಮಯ್ಯನವರು ಎಲ್ಲೆಲ್ಲಿ ಎಡವಿದ್ರು ಅಂತ ಅನಿಸುತ್ತೆ ನಿಮಗೆ? ಸಿದ್ದರಾಮಯ್ಯ ಫಸ್ಟ್, ನಾನು ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಬೇಕು ಅಂತ ಬಯಸಿದವರಲ್ಲಿ ನನಗೂ ಕೂಡ ಭಾಳ ಅಂದರೆ ಭಾಳ ಇಷ್ಟ ಸಿದ್ದರಾಮಯ್ಯ ಆಗಿಬಿಡಬೇಕು ಅಂಥೇಳಿ ಅಂತ. ಫಸ್ಟ್ ಡೇ ಪ್ರೆಸ್ ಕಾನ್ಫರೆನ್ಸ್ ಕರೆದ್ರು, ಅವರು ಅನ್ನಭಾಗ್ಯ ಒಂದು ಘೋಷಿಸಿದರು. ನೀವು ನಂಬ್ತಿರೋ ಇಲ್ವೋ ಅಥವಾ ನಿಮಗೆ ಯಾವ ಅಭಿಪ್ರಾಯ ಇದೆ ನನಗೆ ಗೊತ್ತಿಲ್ಲ, ಆ ನಂತರ ಒಂದೇ ಒಂದು ಒಳ್ಳೆಯ ಕೆಲಸವನ್ನು ನಾನು ಸಿದ್ದರಾಮಯ್ಯನವ್ರಲ್ಲಿ ಕಾಣಲಿಲ್ಲ. ಆದರೆ ಸಹಿಸ್ಕೊಳ್ಬೋದು ಏನು ಅಂದರೆ, ಅವರಲ್ಲಿ ದುಷ್ಟತನ ಇಲ್ಲ ಅನ್ನೋದು ಒಂದು. ಉಡಾಫೆ ಮಾಡ್ತಾರೆ, ದುರಹಂಕಾರ ಇದೆ, ಯಾರನ್ನು ಯಾರ ಮಾತನ್ನೂ ಕೇಳೋದಿಲ್ಲ, ಸರ್ವಾಧಿಕಾರಿ, ಇದೆಲ್ಲ 100% ನಿಜ ಅದು. ಆದರೆ ಯಾವ ಸಾಧನೆಯನ್ನು ಮಾಡಿದ್ದಾರೆ? ಈಗ 5ನೇ ವರ್ಷಕ್ಕೆ ಇನ್ನೇನು ಕಾಲಿಡ್ತಾರೆ, ಇನ್ನು 4 ವರ್ಷ ಆಗ್ತಾ ಬಂತು, ಏನು ಸಾಧನೆ ಮಾಡಿದ್ದಾರೆ?
ಸರಿಯಾಗಿ ಹುಡುಕಿದ್ರೆ ಏನಿಲ್ಲ. ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಬಾಯಿಗೆ ಭಟ್ಟಂಗಿಗಳು ಭಜನೆ ಮಾಡ್ತಾ ಇರ್ತಾರೆ, ಸಿದ್ದರಾಮಯ್ಯನ ವಿರುದ್ಧ ಬರ ತಕ್ಷಣ ಅವ್ರ ಪರ ಮಾತಾಡೋರಂಥ ಒಂದು ಗುಂಪೇ ಇರುತ್ತೆ. ಹಾಗಲ್ಲ, ವಿಮರ್ಶೆ ಮಾಡೋ ಕ್ರಮನೇ ಬೇರೆ ಇದೆ. ಪಕ್ಷದಲ್ಲೂ ಕೂಡ ವಿರೋಧವನ್ನು ಕಟ್ಕೊಂತ ಹೋದ್ರು ಅವರು, ಎಲ್ಲರ ವಿರೋಧ. ಹಾಂ, ಪಕ್ಷದಲ್ಲಿ ವಿರೋಧ ಕಟ್ಕೊಳ್ಳೋದಕ್ಕೆ ಸಿದ್ದರಾಮಯ್ಯನೇ ಹಾಗೆ ಮಾಡಿದ್ರು ಅಂತ ನನಗೆ ಅನಿಸ್ತಾ ಇಲ್ಲ. ಕಾಂಗ್ರೆಸ್ನಲ್ಲಿ ಒಂದು ಸಮಸ್ಯೆ ಇದೆ, ಮೂಲ ನಿವಾಸಿಗಳು ಮತ್ತು ಆನಂತರ ಬಂದವರು ಅಂಥೇಳಿ ಅಂತ, ಅದು ಮೊದಲಿಂದ ಇರುವಂಥದ್ದು. ಅದು ಸಿದ್ದರಾಮಯ್ಯ ಬಂದಾಗ ನನಗೆ ಚೆನ್ನಾಗಿ ಗೊತ್ತು, ನನ್ನ ಒಳ್ಳೆ ಫ್ರೆಂಡ್ ಅಂತ ನಾನು ಹೇಳಲ್ಲ, ಟಾಪ್ ಲೀಡರ್ ಇಂಡಿಯಾದಲ್ಲಿ ಕಾಂಗ್ರೆಸ್ನ ಪ್ರಮುಖ ನಾಯಕರು, ಅವರು ಒ ಬಿ ಸಿ, ಹಿಂದುಳಿದ ವರ್ಗಕ್ಕೆ ಸೇರಿದವರು, ಹಿಂದುಳಿದ ವರ್ಗಗಳ ಬಗ್ಗೆನೇ ಮಾತಾಡ್ತಾರೆ. ಅವರು ಸಿದ್ದರಾಮಯ್ಯನ ಕಾಲೆಳೆಯೋದಕ್ಕೆ ಪ್ರಯತ್ನಿಸ್ತಾರೆ. ನಾನು ಫೋನ್ ಮಾಡಿ ಕೇಳಿದೆ, ನೀವು ಹಿಂದುಳಿದ ವರ್ಗದ ಇವರು ಅಂತ ಹೇಳ್ತೀರಿ, ಸಿದ್ದರಾಮಯ್ಯನು ಹಿಂದುಳಿದವರು, ಇದು ಸರಿನಾ ಅಂತ. ಅವ್ರಿಗೆ ಉತ್ತರ ಕೊಡೋಕ್ಕೆ ಸಾಧ್ಯ ಆಗಲಿಲ್ಲ. ಅಂದರೆ ಸಿದ್ದರಾಮಯ್ಯ ದೋಷ ಎಲ್ಲಿ ಅಂತ ಹೇಳಿದ್ರೆ, ಅವರ ಗುಂಪನ್ನು ಮಾತ್ರ ಹತ್ತಿರ ಇಟ್ಕೊಂಡ್ರು, ಇವರನ್ನು ನಿರ್ಲಕ್ಷಿಸಿದ್ರು. ಈಗ ಅವರು ಹೆಂಗೆ ವರ್ತನೆ ಮಾಡ್ತಾರೆ, ಈಗ ನೆಕ್ಸ್ಟ್ ಕಾಂಗ್ರೆಸ್ ಬರೋದೇ ಇಲ್ಲ ಅಧಿಕಾರಕ್ಕೆ ಅನ್ನೋ ಥರದಲ್ಲೇ ಗಾಲೆ ನಿರ್ಧಾರ ಆಗೋಗಿದೆ, ನಿರ್ಧಾರ ಆಗೋಗ್ಬಿಟ್ಟಿದೆ ಅದು. ಅವರು ಹಾಗೆ ಇದ್ದಾರೆ, ಬಟ್ ಅವರು ಮುಂದಿನ ಸರ್ಕಾರ ನಮ್ಮದೇ ಆಗಬೇಕು, ತಾವೇ ಮುಖ್ಯಮಂತ್ರಿ ಆಗಬೇಕು ಅಂತ ಕೆಲಸ ಶುರು ಮಾಡಿದ್ದಾರೆ, ನಿಮ್ಗೆ ಗೊತ್ತಿರಲಿ ಈಗ. ಅದು ನನ್ನ ಕೆಲವು ಕಾನ್ಫಿಡೆನ್ಸ್, ನಾನು ಯಾವುದೋ ಒಂದು ಇದನ್ನು ಮಾತಾಡಿದ್ದು ನಾನು ಅದನ್ನು ಹೇಳೋಕ್ಕೆ ಸಾಧ್ಯ ಇಲ್ಲ. ಅವರಿಗೆ ಒಂದು 2 ಮಂತ್ಸಿಂದ ಸೀರಿಯಸ್ ಆಗಿದ್ದಾರೆ, ಮತ್ತೆ ಮುಖ್ಯಮಂತ್ರಿ ಆಗಬೇಕು, ಅದಕ್ಕಾಗಿ ಸ್ಟ್ರಾಟಜೀಸ್ ಏನೇನು ಮಾಡಬೇಕು ಅಂತೇಳಿ ಒಂದು ಚರ್ಚೆಯನ್ನು ಮಾಡ್ತಾ ಇದ್ದಾರೆ. ಅವರು ಕೆಲವರು ಕರೆಸ್ಕೊಂಡು, ಈ ಸಲ ಏನಾದರೂ ಮತ್ತೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ಸಿದ್ದರಾಮಯ್ಯನವರಿಗೆ ಮತ್ತೆ ಅಧಿಕಾರ ಕೊಡುತ್ತಾ ಅಂತ, ಅಂದರೆ ಮುಖ್ಯಮಂತ್ರಿಗಾಗಿ. ಈಗ ಏನಾಗಿದೆ ಅಂದರೆ, ಹೈಕಮಾಂಡೇ ವೀಕ್. ಫಸ್ಟ್ ಆಫ್ ಆಲ್, ಕಾಂಗ್ರೆಸ್ ಎಷ್ಟು ಒಂದರ ಅಧಪತನದ ಹಾದಿನಲ್ಲಿದೆ ಅಂದರೆ, ಸೋನಿಯಾ ಗಾಂಧಿ ಅನಾರೋಗ್ಯ, ಮತ್ತು ರಾಹುಲ್ ಗಾಂಧಿ ಇವರೆಲ್ಲ ಹೇಳುವಷ್ಟು ಮುಟ್ಟಾಡ್ರಲ್ಲ. ಸಾಮಾನ್ಯವಾಗಿ ಏನಾಗ್ತಾ ಇದೆ ಅಂದರೆ, ಪ್ರೋಗ್ರೆಸಿವ್ಗಳು, ಕಾಂಗ್ರೆಸ್ಸಿಗರು ಮತ್ತು ಪ್ರತಿಗಾಮಿಗಳು, ಬಿ ಜೆ ಪಿಗಳು ಎಲ್ಲರ ನಡುವೆಯೂ ಕೂಡ ಎಲ್ಲರೂ ಅವನು ಪಾಪ, ಅವನೇನು ತಲೆಯಲ್ಲಿಲ್ಲ ರಾಹುಲ್ ಗಾಂಧಿ, ಹಾಗೆ ನಂಬಿಸುವಂಥ ಶಕ್ತಿಗಳು ಎಲ್ಲ ಕಡೆ ಸೇರ್ಕೊಂಡ್ಬಿಟ್ಟಿದ್ದಾವೆ. ಇವರು ಹೇಳಿದಷ್ಟು ಮುಟ್ಟಾಳ ಏನಲ್ಲ, ಅದು ಅವನಿಗೆ ಕಾರ್ಯರೂಪಕ್ಕೆ ತರೋದಕ್ಕೆ ಆಗದೇ ಇರ್ಬೋದು, ಸರ್ಕಾರ ಬಹುಮತ ಪಡೆಯೋದಕ್ಕೆ ಸಾಧ್ಯ ಆಗದೆ ಇರ್ಬೋದು, ಅದಕ್ಕೆ ಬೇರೆ ಬೇರೆ ಕಾರಣಗಳಿದ್ದಾವೆ. ಬಿ ಜೆ ಪಿಯ ಸಮೂಹ ಸನಿ ಇದೆಯಲ್ಲ, ಅದಕ್ಕೂ ಕಾರಣ ಆಗಿದೆ. ಅಲ್ಲಿ ರಾಹುಲ್ ಗಾಂಧಿ ಅಲ್ಲದೆ ಇನ್ನೊಬ್ಬ ಇದ್ದಿದ್ರು ಅದೇ ಸಮಸ್ಯೆ ಆಗ್ತಾಯಿತ್ತು. ಆದರೆ ಸಿದ್ದರಾಮಯ್ಯನ ಮಾಡ್ತಾರೋ ಇಲ್ಲೋ ಮುಂದೆ ಅಧಿಕಾರ ಬಹುಮತ ಪಡೆದ್ರೆ ಅನ್ನೋದು ಹೇಗೆ ಅಂತಂದರೆ, ಅಲ್ಲಿ ಮೀಡಿಯೇಟರ್ಸ್ ಇದ್ದಾರೆ. ಅದು ಸೋನಿಯಾ ಗಾಂಧಿಗೆ ಏನು ಹಣ ಹೋಗಬೇಕಾಗಿಲ್ಲ, ಎಲ್ಲರೂ ಹೇಳ್ತಾರೆ ಸೋನಿಯಾ ಗಾಂಧಿಗೆ ಹೋಗ್ಬಿಡ್ತದೆ, ರಾಹುಲ್ ಗಾಂಧಿಗೆ ಹೋಗ್ತದೆ ಅಂತ. ನನಗೇನೋ ಅವರು ಅಷ್ಟು ಕರಪ್ಟ್ ಅಂತ ಅನ್ನಿಸ್ತಾ ಇಲ್ಲ, ಅವರು ಸಭ್ಯರಿದ್ದಾರೆ. ಈ ಮೀಡಿಯೇಟರ್ಸ್ ಇದ್ದಾರೆ, ಪಂಟರ್ಸ್ ಇದ್ದಾರಲ್ಲ ಕಾಂಗ್ರೆಸ್ನಲ್ಲಿ ಭ್ರಷ್ಟರಾಗಿ ಕುಲುಗೆಟ್ಟು ಹೋಗಿರೋರು, ಅವ್ರು ಏನು ಮಾಡ್ತಾರೆ, ಅವ್ರು ದುಡ್ಡು ತಗೊಂಡು ಇವ್ರು ತಿನ್ನಿಸ್ತು ಅಂತ ಹೇಳ್ತಾರೆ. ಈಗ ಕೋತಿ ತಾನು ತಿಂದು ಮೇಕೆ ಮುತಿ ಗುರಿಸ್ತಲ್ಲ, ಅವ್ರು ಹಾಗೆ ಕಾಣಿಸ್ತಾ ಇಲ್ಲ ನನಗೆ. ಸರ್, ಈಗ ಮೋದಿ ಅಂತ ನಾಯಕರನ್ನು ನೀವು ಸಮರ್ಥನೆ ಮಾಡೋದಾದರೆ, ಅವ್ರನ್ನ ನೀವು ಒಪ್ಪೋದೇ ಆದರೆ ಒಂದು ವೇಳೆ, ಅವ್ರನ್ನ ಹೇಗೆ, ಯಾವ ದೃಷ್ಟಿಯಲ್ಲಿ ನೀವು ಅವ್ರನ್ನ ನೀವು ಕೊಡೋ ಕಾರಣ ಏನು? ನನಗೆ ಆ್ಯಕ್ಚುಲಿ ಹೇಳ, ಬಿ ಜೆ ಪಿ ಅಂದರೆ ನನಗೆ ಫಸ್ಟ್ ಆಫ್ ಆಲ್ ಆಗೋದಿಲ್ಲ. ಅದು ಯಾವ ಕಾರಣ ಹುಡುಕಿದ್ರೂ ಅದೊಂದು ಪಕ್ಷವಾಗಿ ನಾನು ತೆಗೆದುಕೊಳ್ಬೇಕು ಅಂತ ಅನಿಸೋದಿಲ್ಲ. ಯಾಕಂದರೆ ಒಂದು ಸಮೂಹದ ಪಕ್ಷ ಆಗಿರೋದ್ರಿಂದ, ಮತ್ತು ಅದು ಪ್ರಗತಿಗೆ ಪೂರಕವಾಗಿಲ್ಲ ಅನ್ನೋದರಿಂದ ನಾನು ಒಪ್ಕೊಳ್ಳೋ ಪ್ರಶ್ನೆ ಏನಿಲ್ಲ. ಎಲ್ಲೋ ಮೋದಿ ನನಗೆ ಒಂದೊಂದು ಸರಿ ಭಾಷಣ ಗೀಷಣ ಮಾಡ್ತಾ ಇದ್ದಾರೆ ಬಿಟ್ಟರೆ ಏನೂ ಮಾಡಿಲ್ಲ. ಅವರು ಈ 3 ವರ್ಷ ಏನು ಮಾಡಿದ್ದಾರೆ, ಮಣ್ಣು ಹೊತ್ತಾಕಿದ್ದಾರೆ, ಒಂದು ಇಲ್ಲ. ಉದ್ಯಮಿಗಳಿಗೆ ಅನುಕೂಲ ಆಗಿರ್ಬೋದೇ ಹೊರತು ಇನ್ನೇನು ಸಾಮಾನ್ಯ ಜನಗಳಿಗೆ ತೊಂದರೆಯೇ ಆಗಿರೋದು. ಒಪ್ಕೊಳ್ಳೋಕ್ಕೆ ನನಗಂತೂ ಕಾರಣಗಳು ಸಿಗ್ತಾ ಇಲ್ಲ. ಈಗ ಮೋದಿ ಸರ್ಕಾರಕ್ಕಿಂತ ಹಿಂದಿದ್ದ ಕಾಂಗ್ರೆಸ್ ಸರ್ಕಾರನೇ ನೀವು ಒಪ್ಕೊಳ್ಳೋದಾದರೆ, ಆ ಸರ್ಕಾರಕ್ಕೆ ನೀವು ಕೊಡೋ ಸಮರ್ಥನೆ ಏನು ಅಂತ? ಅಯ್ಯೋ, ಆ ಸರ್ಕಾರ ಫಸ್ಟ್ ಆಫ್ ಆಲ್ ಸಭ್ಯರಿದ್ದ ಸರ್ಕಾರ, ಪ್ರಧಾನಿ ಮನಮೋಹನ್ ಸಿಂಗ್ ಆಗಲಿ, ಡಾಕ್ಟರ್ ಮನಮೋಹನ್ ಸಿಂಗ್ ಆಗಲಿ, ಅಲ್ಲಿ ಹೆಚ್ಚಿನವರು ತುಂಬ ಒಳ್ಳೆಯವರಾಗಿದ್ದರು. ಇವ್ರ ಥರ ರಾಜಕಾರಣಕ್ಕೆ ಬರ್ತಾ ಇರಲಿಲ್ಲ. ಮನಮೋಹನ್ ಸಿಂಗ್ ಬಗ್ಗೆ ಇದ್ದ ಆರೋಪ ಏನು, ಅವ್ರು ಮಾತಾಡೋದಿಲ್ಲ ಅಂತ ಕೆಲಸ ಮಾಡ್ತಾಯಿದ್ರು. ಎಷ್ಟೋ ನೋಡ್ಬೇಕು ನಾವು, ಅಲ್ಲಿನ ಅತ್ಯಂತ ಹೆಚ್ಚು ಜನಪರ ಯೋಜನೆಗಳು ಸೋನಿಯಾ ಗಾಂಧಿ ಕನಸಿನ ಕೂಸು, ಮನಮೋಹನ್ ಸಿಂಗ್ ಅವರ ಕನಸಿನ ಕೂಸು. ಇವ್ರ ಹೆಸರು ಚೇಂಜ್ ಮಾಡ್ಕೊಳ್ಳಲ್ಲ. ಸಭ್ಯತೆ ಅನ್ನೋದು ಜನರಿಗೆ ಎಷ್ಟು ಅನುಕೂಲ ಆಗುತ್ತೆ ಅಂತ, ಯಾಕೆಂದ್ರೆ ಒಂದು ರೀತಿ ರಬ್ಬರ್ ಸ್ಟಾಂಪ್ ಥರ ಆಗಿದ್ರು ಅನ್ನೋವಂಥದ್ದು ಅದು ಮನಮೋಹನ್ ಸಿಂಗ್. ಅದನ್ನು ಮೀಡಿಯಾ ಹಂಗೆ ಮಾಡಿದೆ. ಮೀಡಿಯಾ ಏನು ಮಾಡಿದೆ ಅಂದರೆ, ಅವ್ರು ಜಾಸ್ತಿ ಮಾಧ್ಯಮಗಳಲ್ಲಿ ಬಂದು ಮಾತು ಕೂಡ ಆಡ್ತಾ ಇರಲಿಲ್ಲ. ಬೇಕಿಲ್ಲ, ನಾಯಕರಾದವನು ಮಾತಾಡಬೇಕು ಅಂತ ಯಾರು ಹೇಳಿದ್ದಾರೆ? ಮಾತಾಡಲೇ ಬೇಕಿಲ್ಲ. ಅಲ್ಲ, ಮಾತಾಡಬೇಕು ಅಂದರೆ ಎಲ್ಲರೂ ಅವರು ಸೋನಿಯಾ ಗಾಂಧಿ ಅವರು ಅಪ್ಪಣೆ ಪಡ್ಕೊಂಡು ಅನ್ನೋ ಥರದಲ್ಲಿ ಅವ್ರು ಹೇಳ್ದಂಗೆ ಇವ್ರು ಜಸ್ಟ್ ಒಂದು ನಾಮಕಾವಸ್ಥೆಗೆ. ಹಂಗಿಲ್ಲ ಪಾಪ, ಸೋನಿಯಾ ಗಾಂಧಿ ಅಲ್ಲಿ ಮಾತಾಡ್ತಾ ಇದ್ರು, ಸೋನಿಯಾ ಗಾಂಧಿನೂ ಮಾತಾಡ್ತಾ ಇರಲಿಲ್ಲ, ಅವರು ಜನಗಳು ಸಿಗ್ತಾ ಇರಲಿಲ್ಲ. ಆದರೆ ಸರ್ಕಾರ ಅಂದ್ರೇನು, ಜನಗಳಿಗೆ ಅನುಕೂಲಕರವಾದ ಕಾರ್ಯಕ್ರಮಗಳನ್ನು ರೂಪಿಸೋದು. ನೀವು RTI ತೆಗೆದುಕೊಳ್ಳಿ, ಮನ್ರೇಗಾ ತೆಗೆದುಕೊಳ್ಳಿ, ಎಷ್ಟೊಂದು ಕಾರ್ಯಕ್ರಮಗಳು ಎಲ್ಲ ಜನಪರವಾಗಿರುವಂಥದ್ದೇ ಮಾಡಿದ್ದು. RTI ಬಂದಿದ್ದರಿಂದ ಮಿಸ್ಯೂಸ್ ಮಾಡ್ಕೊಂಡವರು ಒಂದಷ್ಟು ಪರ್ಸೆಂಟ್ ಇರ್ಬೋದು, ಬಟ್ ಹೆಚ್ಚು ಯೂಸ್ ಆಯಿತು. ಅದೆಲ್ಲ ಸೋನಿಯಾ ಗಾಂಧಿ ಕಂಡ ಕನಸು, ಮನಮೋಹನ್ ಸಿಂಗ್ ಕಂಡ ಕನಸು. ಆದರೆ ಅದು ಸರಿಯಾಗಿ ಇಂಪ್ಲಿಮೆಂಟ್ ಆಗಿಲ್ಲ ಅಂದರೆ ಅದರ ವೈಫಲ್ಯಗಳನ್ನು
ಮತ್ತು ದೋಷಗಳನ್ನ ಸರಿಪಡಿಸಬೇಕೇ ಹೊರತು ಅವರನ್ನು ದೂರೋದು ಅಲ್ಲ. ಹಾಗಿದ್ರೆ ಅದೇ ಸರ್ಕಾರದಲ್ಲೇ 2G ಸ್ಪೆಕ್ಟ್ರಮ್ ಹಗರಣ ಅಂತ ಇರ್ಬೋದು, ಶಸ್ತ್ರ ಬೇರೆ ಲಕ್ಷಾಂತರ ಕೋಟಿ ಆ ಥರದ ಹಗರಣಗಳು ಕೂಡ ಬಂದವು. ಆ ಹಗರಣಗಳು ಎಲ್ಲಿಂದ ಬಂತು? CAG ಯಾವ್ಯಾವುದೋ ಬೇರೆ ಬೇರೆ ಇಲಾಖೆಗಳ ಮುಖ್ಯಸ್ಥರಿದಾರಲ್ಲ ಅವ್ರು ಕೊಟ್ಟಿರೋದು. ನಾನು ನಿಮ್ಗೆ ನೋಡಿ ಜನರಲ್ VK ಸಿಂಗ್ ಯಾರು ಎಲ್ಲವೂ ಪ್ರಧಾನಿಗಳ ಕಣ್ತಪ್ಪಿಂದ ಆಯ್ತಂತ ಅಥವಾ ಹೇಗೆ ಅಂತ ಅಲ್ಲ, ಅದು ಇನ್ನೂ ಪ್ರೂವ್ ಆಗಿಲ್ವಲ್ಲ. ಈಗ ಅದೆಷ್ಟು ನಿಜ ಅನ್ನೋದು ಗೊತ್ತಾಗಿಲ್ವಲ್ಲ. ಈಗ ಇವರು ಆರೋಪಗಳನ್ನ ಹೊರಿಸಿದ್ದಾರೆ, ಕೇಸ್ ನಡೀತಾ ಇದೆ, ಏನಾಯಿತು ಗೊತ್ತಿಲ್ಲ. ಮತ್ತೆ ಆಗ ಆರೋಪ ಮಾಡಿದಂಥ ಅನೇಕ ಅಧಿಕಾರಿಗಳು, ಸರ್ಕಾರದ ಮಟ್ಟದಲ್ಲಿದ್ದಂಥ ಮುಖ್ಯ ಹುದ್ದೆಗಳಲ್ಲಿದ್ದ ಅಧಿಕಾರಿಗಳು BJP ಸೇರಿದ್ದಾರೆ. BJPಗೆ ಅನುಕೂಲಕರವಾಗಿ ಅವರು ಹಾಗೆ ಲೀಕ್ ಮಾಡಿರ್ಬೋದು ಅಂತ ಇವತ್ತಿಗೂ ನನ್ನ ಅನುಮಾನ. ಆಧಾರ ಇಲ್ಲ, ನಾನು ನನ್ನ ಬಳಿ ಆಧಾರ ಇಲ್ಲ, ಆದರೆ ನನ್ನ ಗ್ರಹಿಕೆ ಆಗಿದೆ. ಎಸ್, ನಿನ್ನ ನಿಮ್ಮ ಪತ್ರಿಕಾ ಜೀವನಕ್ಕೆ ಬರೋದಾದರೆ ಲಂಕೇಶ್ ಪತ್ರಿಕೆ ನಿಮಗೆ ಕೊಟ್ಟಿದ್ದೇನು, ಕೊಡದೇ ಇದ್ದದ್ದೇನು? ಲಂಕೇಶ್ ಪತ್ರಿಕೆ ನನಗೆ ಆ್ಯಕ್ಚುಲಿ ಲಂಕೇಶ್ ಫಸ್ಟ್ ನನಗೆ ಇಷ್ಟ ಆಗಿದೆ ಏನಂದರೆ, ಅವರು ಕಂಡದ್ದು ಕಂಡ ಹಾಗೆ ಅನ್ನೋ ಒಂದು ಪುಸ್ತಕ ಓದ್ತಾ ಇದೆ ನಮ್ಮ ಮನೆಯಲ್ಲಿ, ಊರಿನಲ್ಲಿ ಲೈಬ್ರರಿನಲ್ಲಿ. ಅದರಲ್ಲಿ ನಿಸ್ವಾರ್ಥವಾಗಿ ಪ್ರೀತಿಸುವುದು ಸಾಧ್ಯವಾದರೆ ಹಾಗೆ ಸಾಯುವುದು ಸಾಧ್ಯ ಅಂತ ಒಂದು ವಾಕ್ಯ ಇತ್ತು, ಅದು ಭಾಳ ಕಾಡಿತ್ತು ನನಗೆ. ಆಗ ಲಂಕೇಶ್ ಬಗ್ಗೆನೇ ಒಂದು ಲೇಖನ ಬರೆದಿದ್ದೆ ಆ ಶಕ್ತಿನಲ್ಲಿ, ಅಷ್ಟು ನನಗೆ ಇಷ್ಟ ಆಗಿತ್ತು. ಆಮೇಲೆ ಪತ್ರಿಕೆಗೆ ಬಂದಮೇಲೆ ನನಗೆ ಒಂದು ದಿನವೂ ಕೂಡ ನನ್ನ ಸ್ವಾತಂತ್ರ್ಯಕ್ಕೆ ಅಡ್ಡಿ ಬಂದಿಲ್ಲ. ಒಂದೇ ಒಂದು ಸಂದರ್ಭದಲ್ಲಿ ಮಾತ್ರ ಲಂಕೇಶ್ ನನಗೆ ಹೇಳಿದ್ದು ಅಂದರೆ, ಇವೊಂದು ಬರಿಬೇಡ ಕಣ ಅಂತ ಹೇಳಿದರು ಒಬ್ಬ ವ್ಯಕ್ತಿದು. ಅವರನ್ನು ಮಗನ ಥರ ಟ್ರೀಟ್ ಮಾಡ್ತಾಯಿದ್ರು. ಅವರು ಮುಖ್ಯಮಂತ್ರಿಯ ಮಾಧ್ಯಮ ಸಲಹೆಗಾರರಾಗಿ ಬರ್ತಾರೆ. ಆಗ ಅವ್ರು ಹೇಳಿದ್ರು, ಅದು ಪಾಪ ಅವರು ನನಗೆ ಆ ಥರದಲ್ಲಿ ಏನೂ ಹೇಳಿಲ್ಲ, ನನಗೆ ಬರಲೇಬಾರ್ದೊಂದು ಕಡ್ಡಾಯ ಅನ್ನುವಂಥದ್ದು ಏನೂ ಹೇಳಿಲ್ಲ. ನನ್ನ ಸ್ವಾತಂತ್ರ್ಯಕ್ಕೆ ಅಡ್ಡಿ ಬಂದಿಲ್ಲ. ಇದೇ ದೇವೇಗೌಡರು JDS ಆಫೀಸ್ನಲ್ಲಿ ಕೂತು ಕೈ ಹಿಡ್ಕೊಂಡು ಬಿಕ್ಕಿ ಬಿಕ್ಕಿ ಹತ್ರ ನಂದು, ಆಗ ಅವ್ರು ಮುಖ್ಯಮಂತ್ರಿ ಆಗುವ ಅವಕಾಶನ ಹ್ಯಾಕ್ ಕಳ್ಕೊಂಡ್ರು, ಹೆಗಡೆ ಬೊಮ್ಮಯ್ಯ ಅನ್ಯಾಯ ಮಾಡಿದ್ರು ಅಂತ ಹತ್ತಾಗ ನಾನು ಗಾಬರಿ. ಅಬ್ಬ, ಹುಡುಗನ ಎದುರಿಗೆ ಅಂಥ ದೊಡ್ಡ ನಾಯಕ ಅಳೋದು ಅಂದರೆ ಹೇಗದು? ಬಂದು ಲಂಕೇಶ್ ಅವ್ರಿಗೆ ಹೇಳಿದೆ, ಅವರು ಬೈದರು, ಇನ್ನೊಂದು ಯಾವುದೋ ಒಂದು ವರ್ಡ್ ಹೇಳಿ ಬೈದು, ಏ ನಂಬ್ತೀಯಲ್ಲ ನಾಟಕ ಸುಮ್ಮನಿರೋ ಅಂತ ಹೇಳಿ ಬೈದರು. ಸುಮ್ಮನೆ ಆಗ್ಬಿಟ್ಟೆ ನಾನು. ನೆಕ್ಸ್ಟ್ ಡೇ ಅವ್ರಿಗೆ ಏನಿಸ್ತು, ನಿನ್ನ ಸ್ವಾತಂತ್ರ್ಯಕ್ಕೆ ಅಡ್ಡಿ ಬರೋದಿಲ್ಲ ಬರಿ ಅಂತವರು. ಆಗ ದೇವೇಗೌಡ ಮುಖ್ಯಮಂತ್ರಿ ಅಮುಖ್ಯಮಂತ್ರಿ ಅಂತ ಬರೆದೆ. ಅದು ಕೊಟ್ಟ ಸ್ವಾತಂತ್ರ್ಯ ಕೊಡದೇ ಇದ್ದದ್ದೇನಾದರೂ ಅಂಥದ್ದು ನಾನು ಅಲ್ಲಿದ್ದರಿಂದ ನಾನು ಕಳ್ಕೊಂಡಿರ್ಬೋದು ಒಂದಷ್ಟು. ಲಂಕೇಶ್ ಪತ್ರಿಕೆ ಇಲ್ಲಿದ್ದರಿಂದ ಬೇರೆ ಅವ್ರ ನಂತರ ಲಂಕೇಶರ ನಂತರ ನೀವು ಮತ್ತೆ ಅಲ್ಲಿ ನೀವು 3 ತಿಂಗಳು 4 ತಿಂಗಳು ಇದ್ದೆ ಅಲ್ಲಿ ಅವರಿಗೆ. ಯಾಕೆ ಆಗಲಿಲ್ಲ ಅಂತ ನೀವು ಅದನ್ನು ಚುಕ್ಕಾಣಿ ಹಿಡಿಯುವಂಥದ್ದು ಅಥವಾ ಅಲ್ಲೇ ಇನ್ನೂ ಪ್ರವರ್ಧಮಾನಕ್ಕೆ ಬರುವಂಥದ್ದಲ್ಲಿ ಇರ್ಬೋದಿತ್ತು ನಿಮಗೆ ಅಲ್ಲಿ ಏನು? ಅದೇ ನಾನು ಕೆಲವು ಅದು ಹೇಳಬೇಕೋ ಬೇಡೋ ನನಗೆ ಗೊತ್ತಿಲ್ಲ. ಫಸ್ಟ್ ನಾನು ಇನ್ನು ಜನರಲ್ ಆಗಿ ಹೇಳ್ತೇನೆ, ಇವತ್ತು ಛದ್ಮವೇಷ ಹಾಕೊಂಡವರೆಲ್ಲ ದೊಡ್ಡ ನಾಯಕರು ಪತ್ರಕರ್ತರು ಆಗಿಬಿಟ್ಟಿದ್ದಾರೆ. ಅಂಥವ್ರ ಜೊತೆ ನನಗೆ ಕೆಲಸ ಮಾಡೋಕ್ಕಾಗೋದಿಲ್ಲ. ನನಗೆ ಗೊತ್ತಿದೆ ಕೆಲವು ಉದಾಹರಣೆಗಳು ನಾನು ಇಲ್ಲಿ ಹೇಳೋದು ಸರಿಯಲ್ಲ, ಯಾಕೆಂದರೆ ಅವರ ಮಕ್ಕಳು ಚೆನ್ನಾಗಿರಲಿ ಅಂತಲೇ ನಾನು ಹಾರೈಸ್ತೇನೆ. ಹಂಗೆ ಟೀಕೆ ಮಾಡುವ ಮನಸ್ಥಿತಿಯಲ್ಲೂ ನಾನಿಲ್ಲ. ನಾನು ಈವನ್ ಆ ಮೇ ತಿಂಗಳ ಸಂಬಳನೂ ನನಗೆ ಅವರು ಕೊಟ್ಟಿಲ್ಲ. ಆ ಥರ ನನಗೆ ಅದು ನನ್ನ ತಪ್ಪು ಅಂತ ಹೇಳ್ತಾ ಇಲ್ಲ. ನಾನು ಅವರಿಗೆ ನನ್ನ ಜೊತೆ ಅಡ್ಜಸ್ಟ್ ಮಾಡ್ಕೊಳ್ತಾರೆ. ನನಗಿದ್ದ ಇಮೇಜ್ ಅಂತ ಇನ್ನು ಭಾಳ ದೊಡ್ಡ. ನೀವೇ ಬಿಟ್ಟು ಬಂದ್ರೆ? ನಾನೇ ಬಿಟ್ಟು ಬಂದ್ವಿ. ಅಲ್ಲೇ ಅವರು ಬಿಡು ಹಾಗೆ ಯಾವಾಗ ಬಿಡ್ತೀರಿ ಯಾವಾಗ ಬಿಡ್ತೀರಿ ಅನ್ನೋ ರೀತಿ ಕೇಳ್ತಾ ಬಂದರು. ಅದು ಏನಾಯಿತು ನನಗೆ ಗೊತ್ತಿಲ್ಲ. ಇರಲಿಕ್ಕೆ ಆಗ್ತಿರಲಿಲ್ಲ. ಬಟ್ ಅದರಲ್ಲಿ ಒಬ್ಬರು ಮಾತ್ರ ನೀವೇ ಎಡಿಟರ್ ಆಗಬೇಕು ಅಂತ ಹೇಳಿದ್ರು. ನನಗೆ ಆ ಥರ ಭ್ರಮೆಗಳೇನೂ ಇರಲಿಲ್ಲ. ಅದಕ್ಕಾಗಿ ನಾನು ಬಿಟ್ಟಿದ್ದಲ್ಲ. ಇವರಿಗೆ ಅವ್ರಿಗಿಂತ ಕಡಿಮೆ ಥಿಂಕ್ ಮಾಡುವಂಥವ್ರು ಇರಬೇಕು ಅಂತ ಭಾವಿಸ್ಕೊಂಡಿದ್ರು, ಅಥವಾ ಇದ್ರೆ ಏನು ಸ್ವಾತಂತ್ರ್ಯ ಆ ಥರ ಕೊಡೋಕ್ಕಾಗೋದಿಲ್ಲ ಅಂತ ಭಾವಿಸ್ಕೊಂಡಿದ್ರು. ಬಟ್ ಸಾಧ್ಯ ಆಗಲಿಲ್ಲ ಅಲ್ಲಿರೋದು ಜೊತೆಯಲ್ಲಿ. ಎಸ್, ಈ ಕಾಲಘಟ್ಟದ ಯುವ ಪತ್ರಕರ್ತರು ಗೊತ್ತಿಲ್ಲದೆ ದಾರಿ ತಪ್ತಾ ಇದ್ದಾರೆ ಅಥವಾ ಗೊತ್ತಿದ್ದೇ ದಾರಿ ತಪ್ತಾ ಇದ್ದಾರೆ ಅಂತ? ಹಾಂ, ಗೊತ್ತಿಲ್ಲದೆ ದಾರಿ ತಪ್ತಾ ಇರೋದು. ಒಂದು ಅವ್ರು ಏನಾಗಿದೆ ಅಂದರೆ, ಈಗ ಕಾಣ್ತಾ ಇರೋ ಆದರ್ಶಗಳೆಲ್ಲ ಅಂದರೆ TVನಲ್ಲಿ ನೀವು ನೋಡ್ತಾ ಇರುವಂಥ ಮುಖ್ಯಸ್ಥರೇ ಮುಖ್ಯ ಕಾರಣ ಆಗೋಗಿರ್ತಾರೆ. ಅವರು ಮಾಡುವಂಥ ಸ್ಟೋರೀಸು, ಅವ್ರು ಮಾತಾಡ್ತಾ ಇರುವಂಥ ರೀತಿ, ಅವರು ಹೇಳ್ತಾ ಇರೋವಂಥ ತತ್ವ ನಿಜಕ್ಕೂ ಜನವಿರೋಧಿ ಆಗಿರೋದು. ಇವರೆಲ್ಲ ಅದನ್ನೇ ನಂಬಿಕೊಂಡು ಬರ್ತಾ ಇದ್ದಾರೆ. ಮತ್ತು ಎಲ್ಲರೂ ಯಾರೂ ನಿಮಗೆ ಎಕ್ಸೆಪ್ಷನೇ ಸಿಗ್ತಾ ಇಲ್ವಲ್ಲ, ಎಲ್ಲರೂ ದುಡ್ಡು ಮಾಡಿದ ಕಥೆಗಳನ್ನೇ ಕೇಳ್ತಾ ಇದ್ದಾರಲ್ಲ, ನಾವು ಮಾಡಿಬಿಡ್ಬೇಕು ತಪ್ಪೇನೋ ಅನ್ನುವಂಥದ್ದು. ಆದ್ದರಿಂದ ಆ ಹುಡುಗರಿಗೆ, ಹೊಸದಾಗಿ ಬರುವಂಥವ್ರಿಗೆ, ಫಸ್ಟ್ ನೀವು ಜಾತಿಯಲ್ಲಿ ನಂಬಿಕೆ ಇಡೋದನ್ನು ಬಿಟ್ಬಿಡಿ, ನಿಮ್ಮ ಜಾತಿಯವ್ರ ಜೊತೆ ಸೇರೋದನ್ನು ಬಿಟ್ಬಿಡಿ, ಜಾತಿಯನ್ನು ಗುರುತಿಸಿಕೊಂಡು ಮಾಧ್ಯಮದಲ್ಲಿ ಆ್ಯಕ್ಟಿವ್ ಆಗಿರಿ, ನಿಮ್ಮ ಜಾತಿಯನ್ನು ನೀವಲ್ಲಿ ಪ್ರಭಾವಕ್ಕೆ ಬಳಸಬೇಡಿ ಅಂತ ಹೇಳ್ತೀನಿ. ಹಣ ಮಾಡೋದ್ರ ಬಗ್ಗೆ ಆಸಕ್ತಿ ವಹಿಸಬೇಡಿ, ಪ್ರಾಮಾಣಿಕವಾಗಿ ಸಾಧ್ಯವಾದಷ್ಟು ಚೆನ್ನಾಗಿ ಮಾಡಿ ಅಂತ ಹೇಳ್ತೀನಿ. ಇನ್ನು ಪತ್ರಕರ್ತರು ಯಾವ ನೆಲೆಯಲ್ಲಿ ಯೋಚನೆ ಮಾಡಬೇಕಾಗುತ್ತೆ ಅಂತ ಹೇಳ್ತೀರಿ? ಪತ್ರಕರ್ತರು ಜನಪರವಾಗಿ ಯೋಚನೆ ಮಾಡಬೇಕಾಗುತ್ತೆ. ನಾನಾಗಲೇ ಹೇಳಿದಲ್ಲ, ನಿಷ್ಪಕ್ಷಪಾತ ಪತ್ರಿಕೋದ್ಯಮ ಅನ್ನೋದೇ ಇಲ್ಲ, ಅದೇ ಸುಳ್ಳು. ಇದು ಹೆಂಗಾಗಿದೆ ಅಂದರೆ, ಈಗ ಇವತ್ತು ಪತ್ರಕರ್ತರ ಕನಿಷ್ಠ ಬರವಣಿಗೆ ಕೂಡ ಬರೆಯೋದಕ್ಕೆ ಬರೋದಿಲ್ಲ ಅಂದರೆ
ಓದ್ಕೊಂಡಿರಲ್ಲ ಆ ತರ ಕೂಡ ಪತ್ರಕರ್ತರು ಕೂಡ ಪತ್ರಕರ್ತರು ಅನ್ನೋಂತ ನಾಮಾಂಕಿತ ಅಂತ ಗುರುತಿಸ್ಕೊಂಡ್ಬಿಟ್ಟಿದ್ದಾರೆ ಈ ತರ ಈ ಬೆಳವಣಿಗೆ. ಅದು ಒಂದೇನಂದ್ರೆ ನಮಗೆ ಒಂದು ಲಾಭ ಏನಾಗಿತ್ತು ಅಂದ್ರೆ ನಾವು ಬಂದ ಟೈಮ್ಗೆ ಹೋರಾಟಗಳಿದ್ದು, ರೈತ ಚಳವಳಿ ಇತ್ತು, ದಲಿತ ಸಂಘರ್ಷ ಸಮಿತಿ ಇದಾಯಿತು, ಅದೆಲ್ಲ ನಮಗೆ ಭಾಳ ಅದರಲ್ಲಿ ತೊಡಗಿಸ್ಕೊಳ್ಳೋದೇ ಒಂದು ಸಂಭ್ರಮ ನಮಗೆ ಆ ಹೋರಾಟದಲ್ಲಿ ತೊಡಗಿಸ್ಕೊಳ್ಳೋದು. ಈಗಿನ ಮಕ್ಕಳಿಗೆ ಆ ಹೋರಾಟದ ಅವಕಾಶಗಳು ಸಿಗ್ತಾ ಇಲ್ಲ. ಅಟ್ ಲೀಸ್ಟ್ ನನ್ನ ತಲೆಮಾರಿನವರು ಇದ್ದಾರಲ್ಲ ಅವರು ಅದೇ ಥರ ಇವರನ್ನು ಗೈಡ್ ಮಾಡಿ ಮುಂದಕ್ಕೆ ತೆಗೆದುಕೊಂಡು ಹೋಗಬೇಕು. ಅವ್ರು ಗೈಡ್ ಮಾಡುವ ಸ್ಥಿತಿನಲ್ಲೂ ಇಲ್ಲ, ಅವ್ರು ಆತುರವಾಗಿ ಅವರು ಕೂಡ ಅವನೊಂದು ಚಾನಲ್ ಮಾಡ್ದ ನಾನು ಮಾಡಿಬಿಡ್ತೀನಿ ಅಂತೇಳಿ ಅಂತ ಆ ಸ್ಥಿತಿ ಇರೋದರಿಂದ ಇದು ಸಾಧ್ಯ ಆಗದೇ ಇರ್ಬೋದು. ಬಟ್ ನನ್ನಂಥವರು ತುಂಬ ಕಡಿಮೆ ಇರ್ಬೋದು, ಬಟ್ ನನ್ನ ಹಾಗೆ ಎಲ್ಲರೂ ಇರಬೇಕು ಅಂತ ನಾನು ಭಾವಿಸ್ತಾ ಇಲ್ಲ. ಯಾಕೆಂದರೆ ಬದುಕು ಮುಖ್ಯ, ಬದುಕು ಮುಕ್ಯ ರಾಜೀನಾಮೆ ಕೊಟ್ಕೊಂಡ್ರೆ ಬದುಕೋದು ಹೆಂಗೆ? ನನಗೆ ನನ್ನ ಮಿಸಸ್ ಅಡ್ವೊಕೇಟ್ ಆಗಿದ್ದಾಳೆ, ನನ್ನದೇ ಒಂದು ಊರಿನಲ್ಲಿ ಸ್ವಲ್ಪ ಆಸ್ತಿ ಇದೆ, ನಾ ಹೆಂಗೋ ಬದುಕ್ತಾ ಇದ್ದೇನೆ. ಆದರೆ ಈಗಿನ ಮಕ್ಕಳು ನನ್ನ ಹಾಗಿರಬೇಕಾಗಿದ್ದಿಲ್ಲ, ಅದು ನನ್ನ ದೋಷ ಅಂತಲೇ ನಾನು ಭಾವಿಸಿದ್ದೇನೆ, ಸರಿ ಅಂತ ನಾನು ಸಮರ್ಥಿಸ್ಕೊಳ್ತಾ ಇಲ್ಲ. ಸಣ್ಣ ಪುಟ್ಟ ರಾಜುಗಳೊಂದಿಗೆ ಚೆನ್ನಾಗಿ ಮುನ್ನಡೆಯಿರಿ, ಯಶಸ್ಸು ಗಳಿಸಿ ಅಂತಲೇ ನಾನು ಹಾರೈಸ್ತೇನೆ ಹೊಸ ತಲೆಮಾರಿನ ಹುಡುಗರಿಗೆ. ಓಕೆ, ಕಾರ್ಯಕ್ರಮದ ಕೊನೆಯ ಪ್ರಶ್ನೆ, ನೀವು ಇಷ್ಟು ವರ್ಷದ ಪತ್ರಿಕೋದ್ಯಮದ ಹಿನ್ನೆಲೆಯಲ್ಲಿ ಈಗಿನ ಯುವ ಪತ್ರಕರ್ತರಿಗೆ ನಿಮ್ಮ ಸಂದೇಶ ಏನು? ಯುವ ಪತ್ರಕರ್ತರು ನಿಮ್ಮ ಎಲ್ಲೋ ಪ್ರೊಫೈಲ್ ಆಗಿರಬೇಕು ಅಂತ, ನೀವು ಯಾರ ಜೊತೆಯಲ್ಲೂ ಗುರುತಿಸ್ಕೊಳ್ಬೇಡಿ. ಮತ್ತು ನಾನು ಕೆಲವು ಫೇಸ್ಬುಕ್ಕಲ್ಲಿ ನೋಡ್ತೀನಿ ಕೆಲವು ಜರ್ನಲಿಸ್ಟ್ ನನ್ನ ತಲೆಮಾರಿನವರೇ, ಎಸ್ ಎಂ ಕೃಷ್ಣ ನನ್ನ ಕ್ಲೋಸ್ ಫ್ರೆಂಡ್ ಅಂತ ಬರೀತಾರೆ, ಅವರು ನನ್ನ ಧರ್ಮ ಸಿಂಗ್ ನನ್ನ ಕ್ಲೋಸ್ ಫ್ರೆಂಡ್ ಅಂತ ಬರೀತಾರೆ. ಯಾರಿಗೂ ಫ್ರೆಂಡ್ ಆಗೋಕ್ಕೆ ನಿಮ್ಮ ಸುದ್ದಿಯ ಮಾಹಿತಿಗಾಗಿ ಪರಿಚಯ ಇಟ್ಕೊಳ್ಳಿ, ಮತ್ತು ಅವ್ರು ನಿಮ್ಮ ಪರಿಚಯನೇ ಇಲ್ಲ ಅನ್ನೋಂಗಿದ್ದುಬಿಡಿ, ಸುದ್ದಿಗಾಗಿ ಮಾತ್ರ ಅವರ ಸಂಬಂಧವನ್ನು ಇರಿಸ್ಕೊಳ್ಳಿ. ನೀವು ಪತ್ರಿಕೋದ್ಯಮ ಬಿಟ್ಟರೆ ಅವರು ನಿಮ್ಮನ್ನು ಮಾತಾಡ್ಸೋದಿಲ್ಲ ಅನ್ನೋದು ನಿಮಗೆ ಗೊತ್ತಿರಲಿ ಅಂತ ಇಷ್ಟೇ ನಾನು ಹೇಳಬಲ್ಲೆ. ಎಸ್ ಟಿ ಕೆ ತ್ಯಾಗರಾಜ್ ಅವರು ಇಷ್ಟೊತ್ತು ನಮ್ಮ ಕಾರ್ಯಕ್ರಮಕ್ಕೆ ಬಂದು ನಿಮ್ಮ ಪತ್ರಿಕೋದ್ಯಮದ ದಿನಗಳ ಅನುಭವಗಳು ಮತ್ತು ಈ ಸಾಮಾಜಿಕ ಪ್ರಸ್ತುತ ಸಮಸ್ಯೆ ಬಗ್ಗೆ ಮತ್ತು ದಿನಗಳ ಬಗ್ಗೆ ಮುಕ್ತವಾಗಿ ಮಾತಾಡಿದಿರಿ. ಧನ್ಯವಾದಗಳು. ತುಂಬ ಸಂತೋಷ. ಥ್ಯಾಂಕ್ ಯು. ಇದು ಈ ಕಾರ್ಯಕ್ರಮದ ವಿಶೇಷ ಖಾರ ಪ್ರಶ್ನೆ ನೇರ ಉತ್ತರ. ಇದು ಮಂಥನ.